ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುವರ್ಣ ಎಸ್ ಲಕ್ಕುಂಡಿ ಅಂತೇಳಿ. ನಾನು ಲೈವ್ ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ, ಮೋದಿ ಕೇರ್ ಬಿಸ್ನೆಸ್ನ ನಾನು ಮಾಡ್ತಾಯಿದ್ದು 15 ಮಂತ್ ಆಯಿತು, 15 ತಿಂಗಳಾಯಿತು. ಇವಾಗ ಸೀನಿಯರ್ ಡೈರೆಕ್ಟ್ರಾಗಿ ಅಚೀವ್ಮೆಂಟ್ ಆಗಿದೆ. ಬಟ್ ಇವಾಗ ನಾನು ಏನಪ್ಪ ಅಂತಂದರೆ, ನನಗೆ FBಯಲ್ಲಿ ಕಮೆಂಟ್ಸ್ಗಳು ಬರ್ತಾಯಿದ್ವು, ಈ ಪ್ರಾಡಕ್ಟನ್ನು ಹೆಂಗೆ ಯೂಸ್ ಮಾಡೋದು, ಈ ಪ್ರಾಡಕ್ಟ್ ನನಗೆ ಬೇಕು ಅಂತ. ಕೆಲವೊಬ್ಬರು ಬಿಸ್ನೆಸ್ ಬಗ್ಗೆ ಕೇಳ್ತಾಯಿದ್ರು, ಕೆಲವೊಬ್ಬರು ಪ್ರಾಡಕ್ಟ್ ಬಗ್ಗೆ ಕೇಳ್ತಾಯಿದ್ರು. ಬಟ್ ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಲೈವ್ ವಿಡಿಯೋನ. ಹೇಗಪ್ಪ ಅಂದರೆ, ದಿನ ಒಂದು ಅಥವಾ ಎರಡು ಪ್ರಾಡಕ್ಟಿನ ಮಾಹಿತಿ ಹೇಳಬೇಕು, ಬಿಸ್ನೆಸ್ ಬಗ್ಗೆ ಹೇಳಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಮೆಸೇಜ್ ಮಾಡಿ, ನನ್ನ ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ರಿ, ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆಯ ಅಪಾರ್ಚುನಿಟಿ. ನಾನು ಹೇಳಬೇಕಪ್ಪ ಅಂತಂದರೆ, ನನಗಾಗಿದ್ದು 1.5 ವರ್ಷದೊಳಗೆ ನನಗಾಗಿದ್ದ ಅನುಭವ ಅಂತಂದರೆ, ಇಂಥ ಅಪಾರ್ಚುನಿಟಿ ನಾವು ಎಲ್ಲೇ ಹುಡುಕೊಂತ ಹೋದರೂ ಸಿಗಂಗಿಲ್ಲ. ಯಾಕಪ್ಪ ಅಂದರೆ, ನಮ್ಮದು ಲೈಫ್ ಸೆಕ್ಯೂರ್ ಇದೆ. ಇದು ಹೊರಗಡೆ ಬಿಸ್ನೆಸ್ ನಾವು ಮಾಡ್ತೀವಪ್ಪ ಅಂತಂದರೆ ಸೆಕ್ಯೂರ್ ಇಲ್ಲ, ಆಗಿನ ಮಟ್ಟಿಗೆ ನಮಗೆ ಸಿಗುತ್ತೆ ಇಂತಿಷ್ಟು ಪೇಮೆಂಟು ಅಂತ ಸಿಗುತ್ತೆ. ಬಟ್ ಏನಪ್ಪ ಅಂತಂದರೆ, ನಾವು ತರ್ಬೋದು, ತಿನ್ಬೋದು, ಎಂಜಾಯ್ಮೆಂಟ್ ಮಾಡ್ಬೋದು, ಆಗಿನ ಮಟ್ಟಿಗೆ ಖರ್ಚು ಮಾಡ್ಬೋದು. ಇದು ಹಾಗಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರಗಲ್ ಮಾಡಬೇಕು. ಸ್ಟ್ರಗಲ್ ಅಂತಂದರೆ, ನಮಗೆ ರಿಟೈರ್ಮೆಂಟ್, ನಾವೊಂದು ಯಾವುದೋ ಜಾಬ್ ಮಾಡಾಕತ್ತೀವಪ್ಪ ಅಂದರೆ, ಪ್ರೈವೇಟ್ ಆಗಲಿ ಒಂದು ಗೌರ್ಮೆಂಟ್ ಆಗಲಿ, ನಾವೊಂದು ಜಾಬ್ ಮಾಡಾಕತ್ತೀವಪ್ಪ ಅಂದರೆ 60 ವರ್ಷ ಅಂದರೆ 60 ವರ್ಷ ನಮಗೆ ಬೇಕು. ಅದಾದಮೇಲೆ ಪೆನ್ಷನ್ ಅಂತ ಬರುತ್ತೆ, ಇಲ್ಲ ಅಂದರೆ ಪೇಮೆಂಟ್ ಅಂತ ಕೊಡ್ತಾರೆ. ಬಟ್ ಹಾಗಲ್ಲ. ನಾನು ನಾವಿಲ್ಲಿ ಮೋದಿ ಕೇರಲ್ಲಿ ಒಂದು 3 to 5 ಇಯರ್ಸ್, ಬಹಳ ಅಂದರೆ 5 ಇಯರ್ಸ್, ಇಲ್ಲ 3 ವರ್ಷ. ಕೆಲವೊಬ್ಬರಂತೂ 2 ವರ್ಷದೊಳಗೇ ಅಚೀವ್ಮೆಂಟ್ ಮಾಡಿದ್ದಾರೆ, ಕಾರ್ ತೊಗೊಂಡಿದ್ದಾರೆ, ಹೌಸ್ ಫಂಡ್ಗೆ ಕ್ಲಿಯರ್ ಆಗಿದ್ದಾರೆ. ಹೌಸ್ ಫಂಡ್ ಅಂದ್ರೇನು, ಕಾರ್ ಫಂಡ್ ಅಂದ್ರೇನು ಅಂತ ಮುಂದೆ ಹೇಳ್ಕೊಡ್ತೀನಿ. ಇವಾಗ ಅದು ಬೇಕಾಗುವುದಿಲ್ಲ, ನಿಮಗೆ ತಿಳಿದಿಲ್ಲ ನಾನು ಹೇಳಿದರೆ. ಬಟ್ ಇಲ್ಲಿ ಏನಪ್ಪ ಅಂತಂದರೆ, ನಾವು ಮಾಡೋದೇನು, ನಮಗೆ ಬೇಕು ದುಡ್ಡು ಅಂದರೆ ಅವಶ್ಯಕ ಇರೋ ದುಡ್ಡವ್ರು ಬೇಕು, ಹೌದಾ? ಯಾರೂ ಬೇಡ ಅನ್ನಂಗಿಲ್ಲ, ನಮಗೆ ಬೇಕಾಗಿರೋ ದುಡ್ಡು, ಹೌದಾ? ಜೀವನ ನಡೆಸಲಿಕ್ಕೆ ಬೇಕು. ಬಟ್ ಇಲ್ಲಿ ನಾವು ದುಡ್ಡಿಗೋಸ್ಕರ ಎಲ್ಲಿ ಹೊರಗಡೆ ಹೋದರೂ ನಾವು ಮಾಡೋದು ದುಡ್ಡಿಗೋಸ್ಕರ. ಬಟ್ ಇಲ್ಲಿ ಏನಪ್ಪ ಅಂತಂದರೆ, ನಾವು ಅದೊಂದ ಕೆಲಸನ ಮೋದಿ ಕೇರಲ್ಲಿ ಮಾಡಿದರೆ ನಮಗೆಲ್ಲ ಸಿಗುತ್ತೆ. ಯಾವ ರೀತಿ ಅಂತಂದರೆ, ದುಡ್ಡು ಸಿಗುತ್ತೆ, ಜನಗಳಿಕೆನೂ ಆಗುತ್ತೆ, ಬಟ್ ನಮ್ಮ ಕೀರ್ತಿನೂ ಹೆಚ್ಚುತ್ತೆ. ಬಟ್ ಏನೋ ನಮಗೆ ಜನರು ಸಿಗ್ತಾರೆ, ಒಳ್ಳೊಳ್ಳೆ ಜನರು ಸಿಗ್ತಾರೆ, ಹೊಳೆ ನಮ್ಮ 4 ಜನಕ್ಕೆ ಪರಿಚಯ ಆಗ್ತೀವಿ, ಹೌದಾ? ನಾವೀಗ ಒಂದು ಹೊರಗಡೆ ಜಾಬ್ ಮಾಡಾಕತ್ತೀವಪ್ಪ ಅಂತಂದರೆ, ದುಡ್ಡು ದುಡಿಬೇಕು, ದುಡಿದು ಕಾರ್ ತೊಗೋಬೇಕು, ಇಲ್ಲ ಒಂದು ಮನೆ ಕಟ್ಟಬೇಕಂದ್ರೆ ಮನೆಗೆ ಇಂತಿಷ್ಟು ಖರ್ಚು ಅಂತ ತೆಗೆದಿಟ್ಟು ಕಾರಿಗೆ ಅಂತ ಇಂತಿಷ್ಟು ಅಮೌಂಟನ್ನ ತೆಗೆದಿಡಬೇಕು. ಅಂದಾಗ ನಾವು ಕಾರ್ ತೊಗೊಳಕ್ಕೆ ಸಾಧ್ಯ, ಹೌದಾ? ಬಟ್ ಇಲ್ಲಿ ಹಾಗಲ್ಲ. ಮೋದಿ ಕೇರಲ್ಲಿ ನಾವು ಜಾಬ್ ಮಾಡಾಕತ್ತೀವಪ್ಪ ಅಂತಂದರೆ, ಮೋದಿ ಕೇರಲ್ಲಿ ನಾವು ವರ್ಕ್ ಮಾಡಾಕತ್ತೀವಪ್ಪ ಅಂತಂದರೆ, ನಮ್ಮ ಆಸೆಗೆ ತಕ್ಕಂಗೆ, ಹೌದಾ? ನಮಗೆ ಪೇಮೆಂಟು ಅಂತ ಕೊಡುತ್ತಾ, ಹೊಳ್ಳಿ ನಮಗೆ ಕಾರ್ ಅಚೀವ್ಮೆಂಟ್ ಆಗುತ್ತೆ, ಫಾರಿನ್ ಟೂರ್ ಅಚೀವ್ಮೆಂಟ್ ಆಗುತ್ತೆ, ಹೌಸ್ ಫಂಡ್ ಆಗುತ್ತೆ, ಇವೆಲ್ಲನೂ ಕಂಪ್ನಿ ಕೊಡುತ್ತೆ ನಮಗೆ. ನಾವು ಅದನ್ನು ಸಪ್ರೇಟಾಗಿ ತೆಗೆದಿಡಬೇಕು, ನಾವು ಅದನ್ನು ದುಡಿದು ಬೇರೆ ಇಡಬೇಕು ಅಂತ ಇಲ್ಲ. ನಾವು ಒಂದು ಕೆಲಸ ಮಾಡೋದು, ಯಾವುದು? ಮೋದಿ ಕೇರಲ್ಲಿ ಸಿಗೋ ಪ್ರಾಡಕ್ಟನ್ನು ಯೂಸ್ ಮಾಡಿ ರೆಕಮೆಂಡ್ ಮಾಡಬೇಕು. ನಾವು ಯೂಸ್ ಮಾಡಬೇಕು ಡೈಲಿ ನೀಡಿರೋ ಪ್ರಾಡಕ್ಟ್, ಡೈಲಿ ನೀಡಿರೋ ಪ್ರಾಡಕ್ಟನ್ನು ಯೂಸ್ ಮಾಡಬೇಕು. ಯೂಸ್ ಮಾಡಿಕೊಂಡು ನಮಗೆ ಗೊತ್ತಿರೋ 4 ಜನಕ್ಕೆ ಶೇರ್ ಮಾಡಬೇಕು. ಹೆಂಗಪ್ಪ ಅಂತಂದರೆ, ನಾವೀಗ ಹೇಳ್ತೀವಿ ಒಂದೇನೋ, ಹೆಣ್ಮಕ್ಳ ಸ್ವಭಾವ ಏನಪ್ಪ ಅಂತಂದರೆ, ಒಂದೇನೋ ಹೇಳ್ತೀವಿ, ಏನೋ ತಂದೇವಂತ ತಿಳ್ಕೊಳ್ರಿ, ಡ್ರೆಸ್ ಆಗಲಿ ಸಾರಿ ಆಗಲಿ ಏನೋ ತಂದೇವಂತ ತಿಳ್ಕೊಳ್ರಿ. ನಾವು ಒಂದು ತಂದೇವಂತ ಅಂತಂದರೆ 4 ಜನಕ್ಕೆ ತೋರಿಸ್ಬಿಟ್ರೆ ನಮ್ಗೆ ಸಮಾಧಾನ ಇರೋದಿಲ್ಲ, ಹೌದಾ? ಅದರಿಂದ ನಮ್ಗೆ ಬೆನಿಫಿಟ್ ಏನೂ ಇರೋದಿಲ್ಲ. ಬಟ್ ಆದ್ರೂ ತೋರಿಸ್ತೀವಿ, ಏನೋ ಖುಷಿ ಬರುತ್ತೆ. ಬಟ್ ಇಲ್ಲೇನಪ್ಪ ಅಂತಂದರೆ, ಫ್ರೆಶ್ ಮೂಮೆಂಟ್ ಅಂತೇಳಿ ನನ್ನಲ್ಲೊಂದು ಮೋದಿ ಕೇರ್ ಕಂಪ್ನಿದು ಪೇಸ್ಟ್ ತೋರಿಸ್ತಾ ಇದ್ದೀನಿ. ಹೆಂಗಪ್ಪ ಅಂತಂದರೆ, ನಾವು ಇದೊಂದು ಪೇಸ್ಟನ್ನು ಡೈಲಿ ಬೇಕಿದೆ ನಮಗೆ. ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಲಿಕ್ಕೆ ಬ್ರಷ್ ಬೇಕು, ಇದೊಂದು ಪೇಸ್ಟ್ ಬೇಕು. ಆದರೆ ನಾವೇನು ಮಾಡ್ತಾಯಿದ್ವಿ, ಮೋದಿ ಕೇರ್ ಕಂಪ್ನಿ ಪರಿಚಯ ಆಗೋಕ್ಕಿಂತ ಮುಂಚೆ ಅಂಗಡಿಯಲ್ಲಿ ಯಾವ ಸಿಗ್ತೈತೆ ಅದನ್ನು ತಂದು ಯೂಸ್ ಮಾಡ್ತಾಯಿದ್ವಿ. ಇಲ್ಲಿ ನನ್ನ ಕೈಯಲ್ಲಿ ಕೋಲ್ಗೇಟ್ ಐತಿ, ಹೌದಾ? ಕೋಲ್ಗೇಟ್ ಐತಿ. ನಾವು
ತಿಳುವಳಿಕೆ ಇರುವಾಗಲೇನ ಈ ಪ್ರಾಡಕ್ಟನ್ನು ಯೂಸ್ ಮಾಡ್ಕೊಂತ ಬಂದೀವಿ. ಇನ್ನುವರೆಗೆ ಯಾವುದು ನಮಗೆ ಹಲ್ಲಿಂದ ಹಲ್ಲಿಗೆ ಸಂಬಂಧಪಟ್ಟ ಕಾಯಿಲೆಗಳು ಏನು ಕ್ಲೀನ್ ಆಗಿಲ್ಲ ಅಂದ್ರೆ ಕ್ಲಿಯರ್ ಆಗಿಲ್ಲ, ಬಟ್ ನಮಗೆ ರೊಕ್ಕನೂ ಬಂದಿಲ್ಲ ಇದರಿಂದ. ಇನ್ನು ರೊಕ್ಕ ಹೋಗೇತಿ ಹೊರತು ರೊಕ್ಕನೂ ಬಂದಿಲ್ಲ. ಬಟ್ ಇಲ್ಲಿ ನಾನು ಹೇಳಕತ್ತಿರೋದು ಏನಪ್ಪ ಅಂತಂದ್ರೆ, ಇದು ಒಂದು ಪ್ರಾಡಕ್ಟನ್ನು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತೈತಿ, ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತೈತಿ. ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಫೈನಾನ್ಸಿಯಲಿ ಫ್ರೀಡಮ್ ಆಗ್ತೀವಿ. ಹೆಂಗೆ ಫೈನಾನ್ಸಿಯಲಿ ಫ್ರೀಡಮ್ ಆಗ್ತೀವಪ್ಪ ಅಂತಂದ್ರೆ, ನಾವೊಂದು ಎಕ್ಸಾಂಪಲ್, ಈಗ ಒಂದು ಪೇಸ್ಟ್ ತೊಗೊಂಡು ಬರ್ತೀವಿ, ಪೇಸ್ಟ್ ತೊಗೊಂಡ್ಬಂದು ಯೂಸ್ ಮಾಡ್ತೀವಿ, ಹೌದಾ? ಯೂಸ್ ಮಾಡ್ತೀವಿ ಅಂದ್ರೆ ಇದರಿಂದ ಬೆನಿಫಿಟ್ ಎಷ್ಟು ಐತಪ್ಪ ಅಂತಂದ್ರೆ, ನಮ್ಮ ಹಲ್ಲು ಅಳಗಡಕ್ಕತ್ರ ಗಟ್ಟಿ ಆಗ್ತೈತಿ, ಮತ್ತು ಬಾಯಿಯೊಳಗೆ ದುರ್ವಾಸನೆ ಬರಾಕತ್ರ ಕಡಿಮೆ ಆಗ್ತೈತಿ, ಮತ್ತೇನಪ್ಪ ಅಂತಂದ್ರೆ ಬಾಯಿಯೊಳಗಿನ ಲಾರಾಶ ಏನಾದ್ರು ಫ್ರೆಶ್ ಆಗ್ತೈತಿ. ಕೆಲವೊಬ್ಬರಿಗೆ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗಿ ಹಲ್ಲು ಅಳಗಡಕ್ಕೆ ಚಲೋ ಆಗ್ತೈತಿ. 20 ಡೇ ಇದನ್ನು ಯೂಸ್ ಮಾಡಿ 20 ಡೇಸ್ ಒಳಗೆ ಹಲ್ಲು ಅಳಗಡಕ್ಕತ್ರ ಗಟ್ಟಿ ಆಗ್ತೈತಿ, ಹಲ್ಲು ಹುಳುಕು ಕಂಟ್ರೋಲ್ ಆಗ್ತೈತಿ. ಮತ್ತೇನಪ್ಪ ಅಂದ್ರೆ ದೀರ್ಘಕಾಲ ಈ ಪೇಸ್ಟನ್ನು ಯೂಸ್ ಮಾಡೋದ್ರಿಂದ ಹಲ್ಲೊಳಗಿನ ಹುಳಾನು ಹೊರಗೆ ಬಂದಿದ್ದು ಐತಿ. ನಮ್ಮ ಪರಿಚಯದವರು ಹೇಳಿದ್ದಾರೆ ನಮಗೆ ಯೂಸ್ ಮಾಡಿದ್ದ ಆ ಹಲ್ಲೊಳಗಿನ ಹುಳ ತೆಗೆಸ್ಕೊಂಬರಾಕ ಅವರು ಎಷ್ಟು ಅಮೌಂಟ್ ಖರ್ಚು ಮಾಡಿದ್ರು ಅನ್ನೋದು ಹೇಳಿದರು. ಬಟ್ ಇಲ್ಲಿ ಒಂದು ಹಲ್ಲಿಗೆ ಪ್ರಾಬ್ಲಮ್ ಬಂದೈತಪ್ಪ ಅಂತಂದ್ರೆ, ನಾವು ಹಾಸ್ಪಿಟ್ಲಿಗೆ ಹೋಗ್ಯಾವ ಅಂದರೆ ಡಾಕ್ಟರ್ ನೋಡೋಕೆ ಕೊಡಬೇಕು 300 to 500 ಕನ್ಸಲ್ಟೇಷನ್ ಫೀಸ್ ಕೊಡಬೇಕು, ಹೌದಾ? ಅಲ್ಲಿ ಅಮೌಂಟ್ ಕೊಡಬೇಕು. ಒಳ್ಳೆಯವರು ಕ್ಲೀನಿಂಗ್ ಮಾಡೋಕ್ಕಾಯ್ತು, ಹಲ್ಲು ರಿಮೂವ್ ಮಾಡೋಕ್ಕಾಯ್ತು, ಇಂತಿಷ್ಟು ಫೀಸ್ ಅಂತೇಳಿ ಕೇಳ್ತಾರೆ. 3000 to 5000 ಮಟ ಹಲ್ಲು ಫಿಲಪ್ ಮಾಡೋಕ್ಕೆ, ಸಿಮೆಂಟ್ ಹಾಕಕ್ಕಂತ ಹೇಳ್ತಾರೆ. ಅದು ಐತಿ. ಅಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡ್ಲಂಗೆ ನಾವು ಅಮೌಂಟನ್ನ ಕೊಟ್ಟು ಬರ್ತೀವಿ, ಹೌದು. ಬಟ್ ಇಲ್ಲಿ ನಾವು 75 ಕೊಟ್ಟು ಒಂದು ಪೇಸ್ಟನ್ನು ತೊಗೊಳೋದ್ರಿಂದ ಎಷ್ಟೆಲ್ಲ ನಮಗೆ ಬೆನಿಫಿಟ್ ಐತಪ್ಪ ಅಂತಂದ್ರೆ, ನಾವು ಇದನ್ನು ಯೂಸ್ ಮಾಡೋದ್ರಿಂದ ಹಲ್ಲು ಕಂಟ್ರೋಲ್ ಆಗ್ತೈತಿ, ಹಲ್ಲಡಗಡಕತ್ರ ಗಟ್ಟಿ ಆಗ್ತೈತಿ, ಬಾಯಿ ದುರ್ವಾಸನೆ ಬರಾಕತ್ರ ಕಂಟ್ರೋಲ್ ಆಗ್ತೈತಿ. ಮತ್ತೇನಪ್ಪ ಅಂತಂದ್ರೆ ಸಾಯಂಕಾಲವರೆಗೆ 24 ತಾಸದವರೆಗೆ ಅಂದರೆ ನಮ್ಮದು ಬಾಯಿಯೊಳಗಿನ ಲಾರಾರಸ ಏನಾಗಿರ್ತದೆ ಅಂದರೆ ಫ್ರೆಶ್ ಆಗಿರ್ತೈತಿ, ಬ್ರೀತಿಂಗ್ ಕ್ಲಿಯರ್ ಇರ್ತೈತಿ. ಇದೇನಪ್ಪ ಅಂತಂದ್ರೆ ಪ್ಯೂರ್ ವೆಜಿಟೇಬಲ್, ಇದು ಯಾವುದು ನಾನ್ ವೆಜಿಟೇಬಲ್ ಅಂದರೆ ಇದ್ರೊಳಗೆ ದನದ ಮೋಳೆನ ಪೌಡ್ರ್ ಮಾಡಿ ಈ ಪೇಸ್ಟನ್ನ ತಯಾರು ಮಾಡ್ಯಾರ. ಆ ಥರ ಇದ್ರೊಳಗೆ ಏನೂ ಇಲ್ಲ, ಯಾವುದೇ ನಾನ್ ವೆಜಿಟೇರಿಯನ್ ಏನೂ ಇಲ್ಲ, ಎಲ್ಲ ಪ್ಯೂರ್ ವೆಜಿಟೇಬಲ್. ಮತ್ತೇನು ಜನಿತಾಲನ್ನು ಕಬ್ಬಿನ ಅಂಶ ಹಾಕಿ ಈ ಪೇಸ್ಟನ್ನು ತಯಾರು ಮಾಡ್ಯಾರ. ಜನಿತಾಲನ್ನು ಅಂದರೆ ಕಬ್ಬಿನ ರಸದಿಂದ ತೆಗೆದಿರೋ, ಕಬ್ಬಿನ ಸಿಪ್ಪೆಯ ರಸದಿಂದ ತೆಗೆದಿರೋ ರಸನ ಇದ್ರೊಳಗೆ ಹಾಕಿ ತಯಾರು ಮಾಡ್ಯಾರ. ನಮಗೆ ಹಳೆ ಕಾಲದೊಳಗೆ ಹೇಳ್ತಿದ್ರು ಹಿರಿಯರು, ಕಡ್ಲಿ ತಿನ್ನ್ರಿ, ಕಬ್ಬು ತಿನ್ನ್ರಿ, ಹಲ್ಗಟ್ಟೆ ಆಗ್ತಾವೆ ಅಂತ ಹೇಳ್ತಿದ್ರು. ಬಟ್ ಇದನ್ನು ನಾವು ಒಂದು 15 to 20 ಡೇಸ್ ಯೂಸ್ ಮಾಡಿದ್ದ ಕರೆ ಆಗಲಿ, ಹಿರಿಯರು ಏನು ಹೇಳಿದ್ರಲ್ಲ ಆಟೋಮೆಟಿಕ್ ಅದು ತರಿಪ ಬರುತ್ತೆ. ಅಂದರೆ ಹಲ್ಲು ಅಳಗಡಕತ್ರ ಗಟ್ಟಿ ಆಗ್ತೈತಿ, ಹೊಳ್ಳಿ ಜುಮ್ ಜುಮ್ ಅನ್ನೋದು ಕಡಿಮೆ ಆಗ್ತೈತಿ, ಹಲ್ಲು ಸೆಳಿತ ಆಗೋದು ಕಡಿಮೆ ಆಗ್ತೈತಿ, ಯಾವುದೇ ಥರ ದುರ್ವಾಸನೆ ಬರೋದಿಲ್ಲ ಬಾಯಿಂದ. ಆ ಥರ ಇಷ್ಟು ಬೆನಿಫಿಟ್ ಐತಿ ಇದೊಂದು ಪೇಸ್ಟಿಂದ. ನಾವು ಮಾರ್ಕೆಟಿಗೆ ಹೋಗಿ ಈ ಪೇಸ್ಟನ್ನು ತರೋದ್ ಮುಂದೆ ಏನು ವಿಚಾರ ಮಾಡ್ತಿದ್ದಿಲ್ಲ, ಇದ್ರೊಳಗೆ ಏನೈತಿ, ಇದರಿಂದ ನಮಗೇನು ಬೆನಿಫಿಟ್ ಐತಿ ಏನು ವಿಚಾರ ಮಾಡ್ತಿದ್ದಿಲ್ಲ. ಬಟ್ ನಾನು ಇದನ್ನು ಹೇಳ್ಕೊಡಾಗತ್ತೀನಿ, ಮೋದಿ ಕೇರ್ ಫ್ರೆಶನ್ನು ಫ್ರೆಶ್ ಮೂಮೆಂಟನ್ನು ನೀವು ಯೂಸ್ ಮಾಡ್ರಿ ಅಂತ ಹೇಳ್ಕೊಡಾಗತ್ತೀನಿ. ಯಾಕಪ್ಪ ಅಂದರೆ ಇದರಿಂದ ಬೆನಿಫಿಟ್ ಐತಿ, ಯಾವುದೇ ಥರ ರೋಗ ಬರುವುದಿಲ್ಲ, ಕಡಿಮೆ ಆಗ್ತೈತಿ, ಹೊಳಿ ನಮಗೆ ಫೈನಾನ್ಸಿಯಲಿ ಫ್ರೀಡಮ್. ಫೈನಾನ್ಸಿಯಲಿ ಫ್ರೀಡಮ್ ಯಾವ ಥರ ಸಿಗ್ತೈತಿ ಅಂದರೆ, ಫಾರ್ ಎಕ್ಸಾಂಪಲ್ ಇದೊಂದು ಪೇಸ್ಟಿಂದ ಹಿಡ್ಕೊಂಡ್ರೆ ನಮಗೆ 1 ಮಂತ್ ಆಯ್ತು, 2 ಮಂತ್ ಆಯ್ತು ಅಂದರೆ ದಿನ ಪೇಸ್ಟ್ ಬೇಕು, ಬ್ರಷ್ ಬೇಕು, ಹೌದು. ಮತ್ತು ಇಲ್ಲಿ ನಾವು ಯೂಸ್ ಮಾಡಾಕತ್ತೀವಂದ್ರೆ ವೇಸ್ಟ್ ಆಗಾಕತ್ತೈತಿ ಹೊರತು ಲಾಭ ಆಗಾಕತ್ತಿಲ್ಲ, ಹೌದು. ಇಲ್ಲಿ ಏನಪ್ಪ ಅಂತಂದ್ರೆ ಪೇಸ್ಟನ್ನು ಯೂಸ್ ಮಾಡಾಕತ್ತೀವಿ ನಾವು, ಕಡಿಮೆ ಅಂದರೆ ಪೇಸ್ಟನ್ನು ದಿನ ದಿನ ಬಳಕೆ ಆಗದಂಗೆ ಕಡಿಮೆಯಾಗಿ ಯೂಸ್ ಮಾಡಿ ಒಗೆದು ಬಿಡ್ತೀವಿ. ಬಟ್ ಇಲ್ಲಿ ಮೋದಿ ಕೇರ್ ಪ್ರಾಡಕ್ಟನ್ನು ನಾವು ಯೂಸ್ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಫೈನಾನ್ಸಿಯಲಿ ಫ್ರೀಡಮ್. ಇದು ನಮ್ಗೆ ಏನಪ್ಪ, ನಾವು ಇದನ್ನು 75 ರೂಪಾಯಿ ಕೊಟ್ಟು ತೊಗೊಂಡು ಬಂದಿರ್ತೀವಿ. ಬಟ್ ಇಲ್ಲಿ ನಮ್ಗೆ ನಾವು ಐ ಡಿ ಮಾಡಿ ತೊಗೊಂಡ್ರೆ ನಮ್ಗೆ 62 ಬೀಳುತ್ತೆ, 62 ರೂಪಾಯಿ ಬೀಳುತ್ತೆ, ಹೌದು. ಡಿಸ್ಕೌಂಟ್ ಬಂತು, ಡಿಸ್ಕೌಂಟ್ ಬಂತು. ಕಂಪನಿ ನಮಗೆ ಏನು ಸವಲತ್ತು ಕೊಟ್ಟೈತೆಪ್ಪ ಅಂದ್ರೆ 8 ಥರದ, ಒಂದು ನಾವು ಲಾಗಿನ್ ಆದೇವಪ್ಪ ಅಂದ್ರೆ 8 ಥರದ ಆದಾಯನ ನಮಗೆ ಕೊಡ್ತೈತಿ, 8 ಥರದ ಆದಾಯನ ನಮಗೆ ಕೊಡ್ತೈತಪ್ಪ ಅಂತಂದ್ರೆ ಹೆಂಗಂತಂದ್ರೆ, ಸ್ಟಾರ್ಟಿಂಗ್ ನಾವು ಜಾಯ್ನ್ ಆದೇಪ್ಪ ಅಂತಂದ್ರೆ 7% ಕಮಿಷನ್ ಸಿಗ್ತೈತಿ. 7% ಯಾರು ಕೊಡ್ತಾರೆ ನಮ್ಗೆ 7%? ನಾವೀಗ ಕಿರಾಣಿ ಅಂಗಡಿಗೆ ಹೋದೀವಪ್ಪ ಅಂತಂದ್ರೆ ನಮಗೆ 1 ಕೆಜಿ 44 ರೂಪಾಯಿ ಸಕ್ಕರೆ, 44 ರೂಪಾಯಿ ಸಕ್ಕರೆ ಮೊನ್ನೆ ತೊಗೊಂಬಂದಿದ್ದು. ಫಸ್ಟ್ ಅದಕ್ಕಿನ್ನ ಇದಕ್ಕಿನ್ನ ಲಾಕ್ಡೌನ್ಕಿನ್ನ ಮುಂಚೆ ಏನಿತ್ತಪ್ಪ ಅಂದ್ರೆ 36-37 ಇತ್ತು, ಹೌದಾ? ಇನ್ನೂ ಜಾಸ್ತಿ ರೊಕ್ಕನ ನಮ್ಮ ಕಡೆಯನ್ನ ತೊಗೊಳಕತ್ತಾರ ಅಂಗಡಿಯವರು, ಬಟ್ ನಮಗೆ ಯಾವುದೇ ಬೆನಿಫಿಟ್ಟು ಕೊಡಾಕತ್ತಿಲ್ಲ. ಅದು ವಿಷ ಇದ್ದಿದ್ದ ಸಕ್ಕರೆ, ನ್ಯಾಚುರಲ್ ಅಲ್ಲ, ವಿಷ ಇದ್ದಿದ್ದ ಸಕ್ಕರೆ. ಆ ಥರ ಮಾರ್ಕೆಟ್ ಒಳಗೆ ನಾವು ಜೀವನ ಮಾಡಾಕತ್ತೀವಿ.
ಹೌದಾ, ಇಲ್ಲಿ ನಮ್ಮ ಇಂಡಿಯನ್ ಪ್ರಾಡಕ್ಟ್ ನಮ್ಮ ದೇಶದ ಕಂಪನಿ ಹೌದಾ, ನಮ್ಮ ದೇಶದ ಕಂಪನಿ ನಮಗೆ ಹೇಳಾಕತ್ತಿತ್ತು ನಮ್ಮ ಪ್ರಾಡಕ್ಟನ್ನು ನೀವು ಯೂಸ್ ಮಾಡಿ ನಾಲ್ಕು ಮಂದಿಗೆ ಶೇರ್ ಮಾಡಿರಿ, ನಿಮ್ಗೆ ನಾವು ಹೆಂಗಪ್ಪ ಅಂದ್ರೆ ಡಿಸ್ಕೌಂಟ್ ವಿತ್ ಕಮಿಷನ್ ವಿತ್ ಹೊಳಿ ಫೈನಾನ್ಸಿಯಲ್ ಫ್ರೀಡಮ್ ನಿಮಗೆ ಕೊಡ್ತೇವೆ ಅಂತ ಹೇಳಾಕತ್ತಿತ್ತು. ಕಂಪನಿ ಸ್ಟಾರ್ಟ್ ಆಗಿ 25ನೇ ವರ್ಷ ರನ್ನಿಂಗ್ ಐತಿ. ಯಾವುದೇ ಥರ ನಾವೇನೋ ನೋಡಬೇಕಪ್ಪ ಅಂತಂದ್ರೆ ಹಿಂದೆ ಕಂಪ್ನಿ ಇದಾಯಿತು ಯಾರ್ದೋ ಆಯಿತು ನಾವು ಬ್ಯಾಕ್ಗ್ರೌಂಡ್ ಕೇಳ್ತೀವಿ. ಇಲ್ಲಿ ಕಂಪ್ನಿ ಬ್ಯಾಕ್ಗ್ರೌಂಡ್ ಹೇಳಬೇಕಪ್ಪ ಅಂದ್ರೆ 1996 ಸ್ಟಾರ್ಟ್ ಆಗೈತೆ ಕಂಪ್ನಿ. ಬರೀ ನಾಲ್ಕು ಪ್ರಾಡಕ್ಟಿಂದ ಸ್ಟಾರ್ಟ್ ಆಗಿದೆ. ಇವಾಗ 460 ಪ್ರಾಡಕ್ಟ್ ಕಂಪ್ನಿಲಿದೆ. ಬಟ್ ಇಲ್ಲಿ ಏನಪ್ಪ ಅಂದ್ರೆ ಇನ್ವರೆಗಿನೂ ಪ್ರತಿಯೊಂದು ತಿಂಗಳ ಹೊಸ ಹೊಸ ಪ್ರಾಡಕ್ಟ್ ಲಾಂಚ್ ಆಗಾಕತ್ತೈತಿ. ಹೌದಾ, ಹೊಸ ಹೊಸ ಪ್ರಾಡಕ್ಟ್ ಲಾಂಚ್ ಆಗಾಕತ್ತೈತಿ ಮೋದಿ ಕೇರ್ ಕಂಪ್ನಿ ಒಳಗೆ. ಬಟ್ ಬೇಡಿಕೆನೂ ಹಂಗೆ ಜಾಸ್ತಿ ಆಗೈತಿ. ನಾನು ಇಲ್ಲಿ ಮೋದಿ ಕೇರ್ ಕಂಪ್ನಿಗೆ ಬಂದು 15 ತಿಂಗಳಾಯ್ತು. ನನ್ನ ಒಪಿನಿಯನ್ ಏನಪ್ಪ ಅಂದ್ರೆ ಭಾಳ ಅತ್ಯದ್ಭುತ ಅಂದರೆ ಏನಪ್ಪ ಅಂದ್ರೆ ನಾನು ನರ್ಸಿಂಗ್ ಜಾಬ್ ಹೋಲ್ಡ್ರ್, 8 ವರ್ಷದ ಎಕ್ಸ್ಪೀರಿಯನ್ಸ್ ವಿತ್, ಮತ್ತು ಆಮೇಲೆ ನಾನು ಮೆಟರ್ನಿಟಿ ಆದಮೇಲೆ ಮನೆಯಲ್ಲೇ ಬಿಸ್ನೆಸ್ ಮಾಡಿದೆ, ಬಟ್ಟೆ ಬಿಸ್ನೆಸ್ ಮಾಡಿದೆ. ಹೌದು, ಬಟ್ಟೆ ಬಿಸ್ನೆಸ್ ಮಾಡಿದೆ. ಬಟ್ಟೆ ಬಿಸ್ನೆಸ್ ಮಾಡಬೇಕಂದ್ರೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ, ಏನೆಲ್ಲ ತಯಾರು ಮಾಡ್ಕೋಬೇಕು ನಾವು ಅನ್ನೋದು ನಿಮಗೆ ಬಿಸ್ನೆಸ್ ಮಾಡೋರಿಗೆ ಗೊತ್ತಿರ್ತೈತಿ, ಬಿಸ್ನೆಸ್ ಮಾಡೋರಿಗೆ ಗೊತ್ತಿರ್ತೈತಿ. ಬಟ್ ಇಲ್ಲಿ ಎಷ್ಟೆಲ್ಲ ಪ್ರಾಬ್ಲಮ್ ಅಂತಂತಂದ್ರೆ ಹೇಳೋಕ್ಕಾಗೋದಿಲ್ಲ. ನಾನು 50-60 ಸಾವಿರ ಇನ್ವೆಸ್ಟ್ಮೆಂಟ್ ಮಾಡೇನಿ. ಹೌದಾ, ಅದು ಹೊಳ್ಳಿ ನನಗೆ ಲಾಭ ಬಂತು ಬಿಡ್ತು ಅದು ನನಗೆ ಗೊತ್ತಿಲ್ಲ. ಹೌದಾ, ಇಲ್ಲಿ ನಾವು ಎಷ್ಟೋ ಇನ್ವೆಸ್ಟ್ಮೆಂಟ್ ಮಾಡೇವಪ್ಪ ಈ ಬಿಸ್ನೆಸ್ಸಿಗೆ ಅಂತಂದರೆ, ಬಿಸ್ನೆಸ್ ಹೊರಗಿನ ಬಿಸ್ನೆಸ್ಸಿಗೆ ಈ ಬಿಸ್ನೆಸ್ಸಿಗೆ ಬಹಳ ಬಹಳ ಡಿಫ್ರೆಂಟ್ ಇದೆ, ಭಾಳ ವ್ಯತ್ಯಾಸ ಇದೆ. ನಾವೊಂದು ಬಿಸ್ನೆಸ್ ಮಾಡಾಕತ್ತೀವಪ್ಪ ಅಂತಂದರೆ ಅದಕ್ಕೊಂದು ಜಾಗ ಬೇಕು. ಒಂದು ಬಿಸ್ನೆಸ್ ಮಾಡಾಕತ್ತೀವಪ್ಪ ಅಂತಂದರೆ ಬಂಡವಾಳ ಹಾಕಬೇಕು, ಹೊಳಿ ಒಂದು ಸ್ಪೇಸ್ ಅಂತ ನೋಡ್ಬೇಕು, ಮತ್ತು ಅಲ್ಲಿ ನಮ್ಮದು ಬಿಸ್ನೆಸ್ ನಡೀತೈತೋ ಇಲ್ಲ ಅಂತ ನೋಡ್ಬೇಕು. ಮತ್ತು ಏನಪ್ಪ ಅಂದ್ರೆ ಈಗ ನಾವು ಒಂದು 80,000 ರೂಪಾಯಿ ಕೊಟ್ಟು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೇವಿ, ಹೊಳ್ಳಿ ಹಾಕೇವಿ, ಒಂದು 15 ದಿನ ಆಯ್ತು, ನಡೀತೈತೆ ಇಲ್ಲ ಅನ್ನೋದು ಒಂದು ಡೌಟ್ ಇರ್ತೈತಿ ಹೊರಗಿನ ಬಿಸ್ನೆಸ್ ಒಳಗೆ. ಬಟ್ ಇಲ್ಲಿ ನಮ್ಮ ಮೋದಿ ಕೆರೆ ಒಳಗೆ ಆ ಥರ ಬಿಸ್ನೆಸ್ ಇಲ್ಲ. ನೀವೊಂದು ಮೂಲಿ ಒಳಗಿಡ್ರಿ, ಮನೆ ಒಳಗಿಟ್ಟುಕೊಳ್ಳ್ರಿ ನಿಮ್ಮ ಪ್ರಾಡಕ್ಟನ್ನು, ಮೋದಿ ಕೇರ್ ಪ್ರಾಡಕ್ಟನ್ನು ಫೋನ್ ಮಾಡ್ಕೊಂಡು ಕೇಳ್ಕೊಂಡು ಬಂದು ತೊಗೊಂಡು ಹೋಗ್ತಾರೆ. ಆ ಥರ ನಮ್ಮ ಬಿಸ್ನೆಸ್ ಮೋದಿ ಕೇರ್ ಬಿಸ್ನೆಸ್. ಬಟ್ ಇಲ್ಲಿ ಏನಪ್ಪ ಅಂದರೆ ಜನಗಳಿಗೆ ತಲುಪಿಸ್ಬೇಕಾಗೈತೆ ಅಷ್ಟೆ, ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಗೊತ್ತಿದ್ದವರಾಗಲಿ ಯೂಸ್ ಮಾಡಾಕತ್ತಾರ, ಶೇರ್ ಮಾಡಾಕತ್ತಾರ. ಗೊತ್ತಿಲ್ಲದವ್ರಿಗೆ ನಾನು ಹೇಳಾಕತ್ತೀನಿ, ಗೊತ್ತಿಲ್ಲದವ್ರು ಏನೈತಪ್ಪ ಅಂತಂದರೆ ನನ್ನ ನಂಬರ್ ತೊಗೊಳ್ರಿ, ಕಾಂಟ್ಯಾಕ್ಟ್ ಮಾಡಿರಿ, ನಾನು ಹೇಳ್ತೀನಿ. ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಲಿ. ಇದು ಬಿಸ್ನೆಸ್ ಬಂದುಬಿಟ್ಟು ಹೆಂಗಪ್ಪ ಅಂತಂದರೆ ನಾವು ಯೂಸ್ ಮಾಡಬೇಕು, ಬೇರೆದವ್ರಿಗೆ 4 ಮಂದಿ ಗೊತ್ತಿದ್ದವ್ರಿಗೆ ರೆಕಮೆಂಡ್ ಮಾಡಬೇಕು, ಯೂಸ್ ಮಾಡಬೇಕು ರೆಕಮೆಂಡ್ ಮಾಡಬೇಕು, ಯೂಸ್ ಮಾಡಬೇಕು ರೆಕಮೆಂಡ್ ಮಾಡಬೇಕು. ಪ್ರಾಡಕ್ಟ್ ಬಗ್ಗೆ ಒಂಚೂರು ಸಂಶಯ ಬೇಡ. ಹೆಂಗಪ್ಪ ಅಂದರೆ 101% ರಿಸಲ್ಟ್ ಇದೆ, ಪಕ್ಕ ರಿಸಲ್ಟ್ ಇದೆ. ನಿಮಗೆ ನಾನೊಂದು ಹೆಂಗಪ್ಪ ಅಂದರೆ ಪೇಸ್ಟ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಒಂದು ಪೇಸ್ಟ್ ನಾನಿಲ್ಲಿ ಡೆಮೋ ಮಾಡಿ ತೋರಿಸ್ತೀನಿ ನಿಮಗೆ. ಪೇಸ್ಟನ್ನು ದಿನ ಒಂದೊಂದು ಪ್ರಾಡಕ್ಟನ್ನು ನಿಮಗೆ ಡೆಮೋ ಮಾಡಿ ತೋರಿಸ್ತೀನಿ. ಇಲ್ಲೇ ನೋಡ್ರಿ, ಕೋಲ್ಗೇಟ್ ಐತಿ, ಇದು ಕೋಲ್ಗೇಟ್ ಮಾರ್ಕೆಟಲ್ಲಿ ಸಿಗೋದು. ಇದು ದಂತಕಾಂತಿ ಪತಂಜಲಿ 100% ಅಂದರೆ 16 ಗಿಡ ಮೂಲಿಕೆಯಿಂದ ತಯಾರು ಮಾಡಿದ್ದೆ, ಆಯುರ್ವೇದಿಕ್ ಅಂತ ಹೇಳ್ತಾರೆ ಇದನ್ನು. ಹೌದಾ, ಇನ್ನೊಂದು ನಮ್ದು ಫ್ರೆಶ್ ಮೂಮೆಂಟ್ ಐತಿ, ಫ್ರೆಶ್ ಮೂಮೆಂಟ್ ಐತಿ. ಇಲ್ಲಿ ನಾನು 3 ಥರ ಕಂಪ್ನಿದ ಪ್ರಾಡಕ್ಟನ್ನು ತೊಗೊಂಡಿದ್ದೀನಿ. ಮಾರ್ಕೆಟಲ್ಲಿ ಭಾಳ ಇದೆ ಹೇಳಬೇಕಂದ್ರೆ, ಕಂಪ್ನಿಗಳು ಭಾಳ ಇದೆ. ಬಟ್ ಇಲ್ಲಿ ಮಾರ್ಕೆಟಲ್ಲಿರೋ ಪ್ರಾಡಕ್ಟನ್ನು ಎಲ್ಲ ತಂದು ತೋರಿಸ್ಬೇಕಂದ್ರೆ ನಮಗೆ ಟೈಮ್ ಸಾಲೋದಿಲ್ಲ. ಹೌದಾ, ಇದು ಸೆಲ್ಲಿಂಗ್ ಭಾಳ ಐತಿ. ಉಣ್ಣೆ ಯಾಕೆ ತೊಗೊಂಡೇನಪ್ಪ ಅಂತಂದರೆ ಸೆಲ್ಲಿಂಗ್ ಭಾಳ ಐತಿ, ಜಾಸ್ತಿ ಜನ ತೊಗೊಳಕತ್ತ. ಇದು ನಾವು ಚಿಕ್ಕವರಿರುತ್ತಾಗಿಂದನೂ ತೊಗೊಳಕತ್ತಿದ್ದು ಪ್ರಾಡಕ್ಟ್, ಹಾಗಾಗಿ ಪರಿಚಯ ಭಾಳ. ಇದು ಆಯುರ್ವೇದಿಕ್ ಇತ್ತಿದ್ದಾಗ ಬಂದೈತಿ ನಮ್ಮ ದೇಶದ ಪ್ರಾಡಕ್ಟ್, ಇತ್ತಿದ್ರಾಗ ಬಂದೈತಿ. 16 ಗಿಡ ಮೂಲಿಕೆಯಿಂದ ತಯಾರು ಮಾಡ್ಯಾರ, ಮತ್ತು ಆಟೋಮೆಟಿಕ್ ನಿಮಗೆ ಏನೇ ಸಮಸ್ಯೆ ಇದ್ದರೂ ಕ್ಲಿಯರ್ ಆಗ್ತೈತೆ ಅಂತ ಹೇಳ್ತಾರೆ. ಹೌದಾ, ಇಲ್ಲಿ ಎಷ್ಟು ಕ್ಲಿಯರ್ ಆಗ್ತೈತಿ, ಏನು ಕೆಮಿಕಲ್ ಐತಿ ಅನ್ನೋದನ್ನು ಒಂದು ಲೈವ್ ವಿಡಿಯೋ ಮುಖಾಂತರ ನಾನು ನಿಮಗೆ ತೋರಿಸ್ತೀನಿ.
ಇಲ್ಲೇ ಮೋದಿ ಕೇರ್ದ ಫ್ರೆಶ್ ಮೂಮೆಂಟ್ ಐತೆ ಇಲ್ಲೇ 3 ಸ್ಪೂನ್ ತಗೊಂಡಿದ್ದೀನಿ ನಾನು 3 ಸ್ಪೂನ್ ಯಾಕಪ್ಪ ಅಂದ್ರೆ 3 ಕಂಪನಿ ಪೇಸ್ಟ್ ಅನ್ನು ಇದರೊಳಗೆ ಸ್ವಲ್ಪ ಹಾಕ್ತೀನಿ ಇಲ್ಲೇ ನೋಡಿ ಮೋದಿ ಕೇರ್ ಕಂಪನಿಯ ಫ್ರೆಶ್ ಮೂಮೆಂಟ್ ಇದು ಕೋಲ್ಗೇಟ್ ಇದು ನಮ್ಮ ದೇಶದಲ್ಲ ಬೇರೆ ದೇಶದ ಇದು ದಂತಕಾಂತಿ ಇದು ದಂತಕಾಂತಿ ಕೋಲ್ಗೇಟ್ ಒಳಗೆ 8% ನಿಕೋಟಿನ್ ಅಂಶ ಇದೆ ನಾವು ಒಂದು ಪೇಸ್ಟ್ ಅನ್ನು ಖಾಲಿ ಮಾಡಿದೀವಪ್ಪ ಅಂತಂದ್ರೆ ಅಂದ್ರೆ ಒಂದು ಮನಿ ಒಳಗೆ 4 ಜನ ಇದೆ ಅಂದ್ರೆ ಒಂದು ಪೇಸ್ಟ್ ಅನ್ನು ಖಾಲಿ ಮಾಡಿದೀವಿ ಅಂದ್ರೆ ಇದರೊಳಗೆ 8% ನಿಕೋಟಿನ್ ಅಂಶ ಇರೋದ್ರಿಂದ ಒಬ್ಬೊಬ್ಬರು ಎರಡೆರಡು ಸಿಗರೆಟ್ ಸೇದಿದ ಸಮ ಸನವರ ಆಗಲಿ ದೊಡ್ಡವರ ಆಗಲಿ ಅಷ್ಟು 8% ನಿಕೋಟಿನ್ ಅಂಶ ನಮ್ಮ ದೇಹದೊಳಗೆ ಹೋಗ್ತಿತ್ತು ಅಂದ್ರೆ ನಿಕೋಟಿನ್ ಅಂದ್ರೆ ತಂಬಾಕಿನ ಅಂಶ ಈಗ ಏನು ಕ್ಯಾನ್ಸರ್ ಅದು ಬರುತ್ತಲ್ಲ ತಂಬಾಕಿನ ಅಂಶ ನಾವೇನು ಗುಟ್ಕಾ ಅದು ಹಾಕೊಂಡಾಗ ಹೇಳ್ತಾರೆ ನೋಡಿ ಅದರ ಮ್ಯಾಗ ಬರ್ದಿರ್ತಾರೆ ನೋಡ್ರಿ ಡೇಂಜರಸ್ ಬರುತ್ತೆ ಅಂತ ಬರ್ದಿರ್ತಾರೆ ಆದರೂ ಅದನ್ನು ಹಾಕೋತಾರ ಬಟ್ ಇಲ್ಲಿ ಏನಪ್ಪ ಅಂತಂದ್ರೆ ನಿಕೋಟಿನ್ ಅಂಶ ಐತಿ ಇನ್ನೊಂದು ಏನಪ್ಪ ಅಂದ್ರೆ ದಣದ ಮೂಳೆಯನ್ನು ಪೌಡರ್ ಮಾಡಿ ಈ ಪೇಸ್ಟ್ ಅನ್ನು ತಯಾರು ಮಾಡಿರ್ತಾರೆ ಹೌದು ಯಾರಿಗೆಲ್ಲ ಗೊತ್ತೈತೆ ಗೊತ್ತಿಲ್ಲ ಇದನ್ನು ಬ್ಲೀಚಿಂಗ್ ಆಗಿ ಯೂಸ್ ಮಾಡ್ತಾರೆ ಹಲ್ಲುಗಳು ಬೆಳ್ಳಗಾಗ್ತವಂತ ಇದನ್ನು ಯೂಸ್ ಮಾಡ್ತಾರೆ ಬಟ್ ಇನ್ನೊಂದು ಏನಪ್ಪ ಅಂದ್ರೆ ಸ್ಕಿನ್ ಟ್ಯಾನ್ ಆದಾಗೂ ಯೂಸ್ ಮಾಡ್ತಾರೆ ಇದನ್ನು ಸ್ಕಿನ್ ಬರ್ನ್ ಆಗಿದ್ದು ಗೊತ್ತೈತಿ ವಿಡಿಯೋದಾಗ ನೋಡಿದ್ದೀನಿ ನಾನು ಹೌದಾ ಇಲ್ಲಿ ನೀ 8% ಅಂದ್ರೆ 8% ನಿಕೋಟಿನ್ ಅಂಶ ಐತೆ ಅಂತ ಹೇಳಿದೆ ಇಲ್ಲಿ ಯಾವ ರೀತಿ ಐತೆ ಅಂತ ಹೇಳ್ತೀನಿ ನಾನು ಇಲ್ಲಿ ದಂತಕಾಂತಿ ಇದು 100% ಆಯುರ್ವೇದಿಕ್ ಅಂತ ಹೇಳ್ತಾರೆ 16 ಗಿಡಮೂಲಿಕೆಯಿಂದ ತಯಾರು ಮಾಡ್ಯಾರ ಇದು ಅಂತ ಹೇಳ್ತಾರೆ ಬಟ್ ಇದರೊಳಗೆ ನಿಕೋಟಿನ್ ಅಂಶ ಐತೆ ಇದು ತಂಬಾಕಿನ ಅಂಶ ಐತೆ ಇದು ಹೇಳ್ತಾರೆ ಪ್ಯೂರ್ ಗಿಡಮೂಲಿಕೆಯಿಂದ ತಯಾರು ಮಾಡ್ಯಾರ ಅಂತ ಹೇಳ್ತಾರೆ ಬಟ್ ಇಲ್ಲಿ ನಾನು ವಿಡಿಯೋ ಮೂಲಕ ಹೇಳ್ತೇನೆ ನಿಮಗೆ ಇದರೊಳಗೂ ಐತೆ ಇದರೊಳಗೂ 9-8% ನಿಕೋಟಿನ್ ಅಂಶ ಅಂದ್ರೆ ಇದನ್ನ ಒಂದು ಪೇಸ್ಟ್ ಅನ್ನು ನಾವು ಖಾಲಿ ಮಾಡಿದೀಪ ಅಂದ್ರೆ ಒಂದು ಸಿಗರೆಟ್ ಸೇದಿದ ಸಮ ಇದರೊಳಗೆ ಜಾಸ್ತಿ ಐತಿ ಇದರೊಳಗೆ ಕಡಿಮೆ ಐತಿ ಇಲ್ಲ ಅನ್ನಂಗಿಲ್ಲ ಐತಿ ಬಟ್ ಇಲ್ಲಿ ನಮ್ಮ ಪೇಸ್ಟ್ ಹಂಗಲ್ಲ ಪ್ಯೂರ್ ವೆಜಿಟೇಬಲ್ ಯಾವುದೇ ತರ ನಾನ್ ವೆಜಿಟೇಬಲ್ ಅನ್ನು ಯೂಸ್ ಮಾಡಿ ಪ್ರಾಡಕ್ಟ್ ಅನ್ನು ತಯಾರು ಮಾಡಿಲ್ಲ ಜನಿತಾಲ್ ಅನ್ನು ಕಬ್ಬಿನ ಅಂಶ ಹಾಕಿ ತಯಾರು ಮಾಡ್ಯಾರ ಅಂದ್ರೆ ಕಬ್ಬಿನ ಸಿಪ್ಪೆಯ ರಸ ಅನ್ನು ಹಾಕಿ ತಯಾರು ಮಾಡ್ಯಾರ ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ಕೆಮಿಕಲ್ ಇಲ್ಲದ ಯಾವುದು ಪ್ರಾಡಕ್ಟ್ ತಯಾರಾಗುವುದಿಲ್ಲ ಅಂತ ಹೇಳ್ತಾರೆ ನಾವು ಡೆಮೋಕೋದಲ್ಲಿ ಹೌದು ಕೆಮಿಕಲ್ ಇಲ್ಲದ ಯಾವುದು ಪ್ರಾಡಕ್ಟ್ ತಯಾರಾಗುವುದಿಲ್ಲ ಬಟ್ ಇದರೊಳಗೂ ಕೆಮಿಕಲ್ ಅನ್ನು ಯೂಸ್ ಮಾಡಿದ್ದಾರೆ ಬಟ್ ಎಷ್ಟಪ್ಪ ಅಂದರೆ 0.5% ಅನ್ನು ಯೂಸ್ ಮಾಡಿ ಪ್ರಾಡಕ್ಟ್ ಅನ್ನು ತಯಾರು ಮಾಡ್ಯಾರೆ ಯಾವುದೇ ಪ್ರಾಡಕ್ಟು ಕೆಮಿಕಲ್ ಇಲ್ಲದ ತಯಾರಾಗುವುದಿಲ್ಲ ಹೌದಾ 0.5% ಅಂದರೆ ಮನುಷ್ಯನ ಬಾಡಿಗೆ ಎಫೆಕ್ಟ್ ಆಗುವುದಿಲ್ಲ ಹತ್ತುವುದಿಲ್ಲ ಪ್ರಾಡಕ್ಟ್ ಅಂತ ತಯಾರಾಗೈತಿ ಬಟ್ ಸೈಡ್ ಎಫೆಕ್ಟ್ ಯಾವುದೂ ಆಗುವುದಿಲ್ಲ 100% ಗ್ಯಾರಂಟಿ ನಮ್ಮ ಪ್ರಾಡಕ್ಟ್ ಹೌದಾ ಇನ್ನುವರೆಗೆ ನನ್ನ ಕಡೆ ಕಸ್ಟಮರ್ ತೊಗೊಂಡು ಹೋದವರು ಬೇಕು ಪ್ರಾಡಕ್ಟ್ ಅಂತ ತೊಗೊಂಡು ಹೋಗಿದ್ದಾರೆ ಹೊರತು ನಮಗೆ ಇದು ಪ್ರಾಡಕ್ಟ್ ಬೇಡ ನಮಗೆ ಸಫಿಸಿಯೆಂಟ್ ಇಲ್ಲ ಅಂತ ಯಾರೂ ಹೇಳಿಲ್ಲ ಬಟ್ ಇನ್ನೊಂದು ಏನಂದ್ರೆ ನಾನು 4 ಜನಕ್ಕೆ ಒಳ್ಳೆ ಪ್ರಾಡಕ್ಟನ್ನು ಕೊಟ್ಟೇನೆ ಅನ್ನೋ ಹೆಮ್ಮೆನ ನನಗೈತಿ ನನಗೆ ಫೋನ್ ಮಾಡಿಕೊಂಡು ಇಲ್ಲ ಅಂತಂದ್ರೆ ಪ್ರಾಡಕ್ಟ್ ಇಲ್ಲಪ್ಪ ಅಂತಂದ್ರೆ 2 ದಿನ ಲೇಟ್ ಆದರೂ ಚಿಂತಿಲ್ಲ ನಮಗೆ ಆ ಪ್ರಾಡಕ್ಟ್ ಬೇಕು ಅಂತ ಹೇಳ್ತಾರೆ ಇದು ಯಾವಾಗ ಅನುಭವ ಇದೆ ಅಂದ್ರೆ ಮೊನ್ನೆ ಲಾಕ್ಡೌನ್ ಒಳಗೆ ನನಗೆ ಇಲ್ಲೇ ಹೊಸರು ಅಂದ್ರೆ ನಾನು ಇರೋದು ಹುಬ್ಬಳ್ಳಿ ಹೊಸರಿಗೆ ಹೋಗಿ ಪ್ರಾಡಕ್ಟನ್ನು ತರಕ್ಕಾಗಿದ್ದಿಲ್ಲ ನನಗೆ ಆವಾಗ ನನಗೆ ಇದು ಅನುಭವ ಆಗಿದ್ದು ಇಲ್ಲಪ್ಪ ಅಂತಂದ್ರೆ ನೀವು ತಂದ ಮೇಲೆ ನಮಗೆ ಕೊಡ್ರಿ ಅಂತ ಹೇಳಿ ತೊಗೊಂಡು ಹೋಗಿದ್ದಾರೆ ನಮ್ಮ ಪೇಸ್ಟನ್ನು ಆ ಥರ ಪ್ರಾಡಕ್ಟ್ ಇದೆ 100% ಗ್ಯಾರಂಟಿ ಇಲ್ಲೇ ವಿಡಿಯೋ ಮುಖಾಂತರ ತೋರಿಸ್ತೀನಿ ನಾನು ನಿಮಗೆ ನೋಡಿ ಕಾಣಿಸ್ತಿಲ್ಲ ನೋಡಿ ಇದು ಕೋಲ್ಗೇಟ್ ಇದು ಫ್ರೆಶ್ ಮೂಮೆಂಟ್ ಇದು ದಂತಕಾಂತಿ
ಇದಕ್ಕೆ ಒಂದು ಕೆಮಿಕಲ್ ಬೇಕು. ಈಗ ಸದ್ಯ ಹೇಳಿದೆ ನಾನು ಒಂದು ಕೆಮಿಕಲ್ ಇಲ್ಲದ ಯಾವುದೋ ಪ್ರಾಡಕ್ಟ್ ತಯಾರಾಗುವುದಿಲ್ಲ ಅಂತ. ಹೌದಾ? ಇಲ್ಲಿ ನಾನು ಈ ಪೇಸ್ಟ್ಗೆ ಒಂದು ಆಲ್ಟರ್ನೇಟ್ ಆಗಿ ಒಂದು ಕೆಮಿಕಲ್ ಬೇಕು. ಹೌದಾ? ನಾವು ಬೆಳಗ್ಗೆ ಬ್ರಷ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಬಾಯಿ ಒಳಗಿರೋ ಲಾರಾರಸ ಏನಾಗಿರ್ತದೆ ಹೈಡ್ರೋಕ್ಲೋರೈಡ್ ಆಗಿ ಉತ್ಪತ್ತಿ ಆಗಿರ್ತೈತಿ, ವಿಷಕಾರಿ ಅಂಶ ಆಗಿ ಉತ್ಪತ್ತಿ ಆಗಿರ್ತೈತಿ. ಅದ್ರ ಜೊತೆ ಈ ಪೇಸ್ಟ್ ಈ ಕೆಮಿಕಲ್ ಇರೋದು ಹೋಗಿ ಏನಾಗುತ್ತೆ ಅಂದ್ರೆ ಬುರುಗ ಅಂದ್ರೆ ನೊರೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ನಾವು ಹೇಳ್ತೀವಿ ಜಾಸ್ತಿ ನೊರೆ ಬಂತಪ್ಪ ಅಂದ್ರೆ ಪೇಸ್ಟ್ ಚೆನ್ನಾಗೈತಿ ಅಂತ. ಹೌದಾ? ಏನು ರಿಸಲ್ಟ್ ಕೊಡ್ತೈತಿ, ಅದು ಏನು ನಮ್ಗೆ ರಿಯಾಕ್ಷನ್ ಕೊಡ್ತೈತೆ ಅನ್ನೋದು ನಮ್ಗೆ ಬೇಕಾಗಿರೋದು. ನೊರೆ ಜಾಸ್ತಿ ಬಂತಪ್ಪ ಅಂತಂದ್ರೆ ಮನುಷ್ಯನ ತಲೆ ಒಳಗೆ ಏನಂದ್ರೆ ಪೇಸ್ಟ್ ಚೆನ್ನಾಗೈತಿ ಅಂತ ಅರ್ಥ. ಬಟ್ ಇಲ್ಲಿ ಹಾಗಲ್ಲ, ನಮ್ಮದು ನೊರೆ ಕಡಿಮೆ ಬರುತ್ತೆ ಬಟ್ ವರ್ಕ್ ಮಾತ್ರ 100% ವರ್ಕ್ ಕೊಡ್ತೈತಿ. ಇಲ್ಲಿ ನಾನು ಏನಪ್ಪ ಅಂತಂದ್ರೆ ಹಾರ್ಪಿಕ್ ತೊಗೊಂಡು, ಹಾರ್ಪಿಕ್ ಟಾಯ್ಲೆಟ್ ಕ್ಲೀನರ್ಗೆ ಹಾರ್ಪಿಕನ್ನು ಯೂಸ್ ಮಾಡ್ತಾರೆ ಎಲ್ಲರೂ. ಹೌದಾ? ಯಾಕಪ್ಪ ಅಂದರೆ ಇದ್ರೊಳಗೆ SCL ಅಂದರೆ ಹೈಡ್ರೋಕ್ಲೋರೈಡ್ ಅಂಶ ಐತಿ ಕ್ಲೀನ್ ಮಾಡೋಕೆ, ಟಾಯ್ಲೆಟ್ ಕ್ಲೀನ್ ಮಾಡೋಕೆ. ಬಟ್ ಇಲ್ಲಿ ನಾನು ಆಲ್ಟರ್ನೇಟ್ ಆಗಿ ಇಲ್ಲೇ ಒಂದು ಕೆಮಿಕಲ್ ಬೇಕಾಗಿತ್ತು. ಇವಾಗ ನಾವು ಬಾಯಿ ಒಳಗೆ ಲಾಲಾರಸ ಐತಿ, ಬಾಯಿಗಂತ ತೆಗೆದು ಹಾಕ್ಬೋದು ಅಂತಿರ್ಬೋದು ಬಟ್ ಹಾಕಕ್ಕೆ ಆಗೋದಿಲ್ಲ, ಸರಿ ಅನ್ಸಂಗಿಲ್ಲ ಅದು. ಬಟ್ ಇಲ್ಲಿ ಏನಪ್ಪ ಅಂತಂದ್ರೆ ನಾನು ಮಾರ್ಕೆಟಲ್ಲಿ ಸಿಗೋದು ಹಾರ್ಪಿಕ್ನ ತೊಗೊಂಡಿದ್ದೀನಿ, SCL ಹೈಡ್ರೋಕ್ಲೋರೈಡ್. ಇಲ್ಲಿ ಒಂದು ಅಡಿಷ್ನಲ್ ಆಗಿ ನನಗೊಂದು ಕೆಮಿಕಲ್ ಬೇಕಾಗಿತ್ತು, ಅದಕ್ಕೆ ನಾನು ಹಾರ್ಪಿಕ್ ತೊಗೊಂಡಿದ್ದೀನಿ. ಇನ್ನೊಂದು ನಿಮ್ಮ ನಿಮ್ಮ ಮನೆಯೊಳಗೆ ಸಿಗೋದು ನೈಸರ್ಗಿಕವಾಗಿ ಸಿಗೋದು ಲಿಂಬೆಹಣ್ಣು ಸಿಗ್ತದೆ, ಸಿಟ್ರಿಕ್ ಆಮ್ಲ, ಸಿಟ್ರಿಕ್ ಆಮ್ಲ ಸಿಗ್ತೈತಿ. ನಿಮ್ಮ ಮನೆಯೊಳಗೆ ಎಲ್ಲರೂ ಮನೆಯೊಳಗೂ ಇರುತ್ತೆ. ಹೌದು? ನೀವು ಯೂಸ್ ಮಾಡೋ ಪ್ರಾಡಕ್ಟ್ ಅಂದರೆ ನೀವು ಯೂಸ್ ಮಾಡೋ ಪೇಸ್ಟನ್ನು ನೀವು ಚೆಕ್ ಮಾಡ್ಕೋಬೇಕಪ್ಪ ಅಂದ್ರೆ, ನೀವು ಕನ್ಫರ್ಮ್ ಮಾಡ್ಕೋಬೇಕಂದ್ರೆ ಅದನ್ನೇನಪ್ಪ ಅಂತಂದ್ರೆ ಒಂದು ಸ್ಪೂನಿಗೆ ಹಾಕಿ ಸಿಟ್ರಿಕ್ ಆಮ್ಲ, ಮನೆಯೊಳಗೆ ಲಿಂಬೆಹಣ್ಣು ಇರುತ್ತೆ, ಒಂದು 2-3 ಡ್ರಾಪ್ಸ್ ಲಿಂಬೆಹಣ್ಣು ರಸ ಹಾಕ್ರಿ ಅದಕ್ಕೆ. ಅದು ಆಟೋಮೆಟಿಕ್ ನೊರೆ ಬಂತಂದ್ರೆ 100% ನಿಕೋಟಿನ್ ಅಂಶ ಐತೆ ಅಂತ ತಿಳ್ಕೊಳ್ರಿ. ವಿತೌಟ್ ನೊರೆ ಇತ್ತಪ್ಪ, ನೊರೆ ಬರಲಿಲ್ಲಪ್ಪ ಅಂದರೆ ನೀವು ಯೂಸ್ ಮಾಡೋ ಪ್ರಾಡಕ್ಟ್ 100% ಕ್ವಾಲಿಟಿ ಇರೋದು ಪ್ರಾಡಕ್ಟ್ ಐತೆ ಅಂತ ತಿಳ್ಕೊಳ್ರಿ. ಇವಾಗ ಮಾರ್ಕೆಟ್ನೊಳಗೆ ಎಲ್ಲ ಪ್ರಾಡಕ್ಟ್ ತೊಗೊಳ್ರಿ, ಯಾವುದು ನಿಕೋಟಿನ್ ಇಲ್ಲದ ಯಾವುದೂ ಇಲ್ಲ, ಯಾವುದೂ ಇಲ್ಲ. ಬಟ್ ಇಲ್ಲಿ ನಾನು ನಮ್ಮದು 0% ನಿಕೋಟಿನ್ ಅಂಶ ಅಂತ ಹೇಳಕತ್ತೀನಿ, ಅದನ್ನು ನಿಮ್ಗೆ ಪ್ರೂವ್ ಮಾಡಿ ತೋರಿಸ್ತೀನಿ. ಇದು ನೋಡ್ರಿ ಪತಂಜಲಿ, ಇದು ಕೋಲ್ಗೇಟ್, ಇದು ನಮ್ಮದು ಮೋದಿಕೇರ್ ಕಂಪ್ನಿದು ಫ್ರೆಶ್ ಮೂಮೆಂಟ್. ನೋಡಿ ಫ್ರೆಂಡ್ಸ್, ಇದು ಪತಂಜಲಿ ಕಂಪ್ನಿ ನೋಡಿ ಯಾವ ಥರ ನೊರೆ ಬರ್ತಾ ಇದೆ ಅನ್ನೋದು ಕಾಣಿಸ್ತಿದೆ ನಿಮಗೆ, ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ನೊರೆ ಬರ್ತಾ ಇದೆ ಅನ್ನೋದು. ಇದು ಪತಂಜಲಿ ಕಂಪ್ನಿದು ದಂತಕಾಂತಿ ಅಂತೇಳಿ ನೋಡಿ, ನೋಡಲಿಕ್ಕೆ ಯಾವ ಥರ ಆಗಿದೆ ನೋಡಿ ಅದು ನೋಡಿ ಫ್ರೆಂಡ್ಸ್. ಇನ್ನೊಂದು ಕೋಲ್ಗೇಟ್, ಇಂಗ್ಲೆಂಡ್ ದೇಶದ್ದು, ಇದು ನಮ್ಮ ದೇಶದ್ದಲ್ಲ ಇಂಗ್ಲೆಂಡ್ ದೇಶದ್ದು. ನೋಡಿ ಆಟೋಮೆಟಿಕ್ ನೊರೆ,
ನೋಡಿ ಆಟೋಮೆಟಿಕ್ ನೊರೆ ಕಾಣಿಸ್ತಿದೆ ಕೆಳಗೆ ಬೀಳುತ್ತೆ ಅಂತ ಜಾಸ್ತಿ ಹಾಕಲ್ಲ ನಾನು ಇದು ಮೋದಿ ಕೇರ್ ಕಂಪನಿ ನೋಡಿ ಕಾಣ್ತಿರ್ಬೋದು ನಿಮಗೆ ಒಂದು ಚೂರು ನೊರೆ ಬರ್ತಾ ಇಲ್ಲ ಒಂಚೂರು ಸ್ವಲ್ಪನೂ ನೊರೆ ಬರ್ತಾ ಇಲ್ಲ ಅಂದರೆ ಇದು 0% ನಿಕೋಟಿನ್ ಅಂಶ ಇರೋದು ಪ್ರಾಡಕ್ಟ್ ಆದ್ದರಿಂದ ನೊರೆ ಬರಲ್ಲ ಇದು ನೋಡಿ ಫ್ರೆಂಡ್ಸ್ ನೋಡಿ ಕಾಣ್ತಾ ಇದೆ ಕೆಳಗೆ ಬೀಳುತ್ತೆ ನೋಡಿ ಕಾಣಿಸ್ತಿದೆಯಲ್ಲ ನೋಡಿ ಫ್ರೆಂಡ್ಸ್ ಯೂಸ್ ಮಾಡ್ಬೋದು 100% ಯೂಸ್ ಮಾಡ್ಬೋದು ಅಷ್ಟು ಗ್ಯಾರಂಟಿ ಇದೆ ಪ್ರಾಡಕ್ಟು ಇನ್ನೊಂದು ಬ್ರಷ್ ಬಗ್ಗೆ ನಾನು ಹೇಳಬೇಕಪ್ಪ ಅಂದರೆ ಪೇಸ್ಟನ್ನು ನಾವು ರೆಗ್ಯುಲರಾಗಿ ಯೂಸ್ ಮಾಡೋದು ಬ್ರಷ್ ತುಂಬ ಪೇಸ್ಟನ್ನು ಹಚ್ತೀವಿ ಹೌದಾ ಇಲ್ಲೇ ನಮ್ಮ ಮೋದಿಕೇರ ಪ್ರಾಡಕ್ಟನ್ನು ನಾನು ಯೂಸ್ ಮಾಡೋಕ್ಕತ್ತಿರಪ್ಪ ಅಂದರೆ ಫ್ರೆಶ್ ಮೂಮೆಂಟ್ ಯೂಸ್ ಮಾಡೋಕ್ಕತ್ತಿರಪ್ಪ ಅಂತಂದರೆ ಇಷ್ಟು ಹಚ್ಚಿದ್ರೆ ಸಾಕು ಶೇಂಗಾ ಕಾಳು ಕಡ್ಲಿ ಕಾಳು ಅಷ್ಟು ಹಚ್ಚಿದ್ರೆ ಸಾಕು ನಿಮ್ಮ ಬಾಯಿಗೆ ಏನು ಕೊಡಬೇಕಲ್ಲ ಅಷ್ಟು ಸಫಿಸಿಯೆಂಟ್ ಅಂಶನ ಕೊಡುತ್ತೆ ಅಷ್ಟೇ ಸಾಕು ಅಷ್ಟೇ ಪವರ್ಫುಲ್ಲು ನಿಮಗೆ ಅಂದರೆ ಇದನ್ನು ಮಾರ್ಕ್ ಕೊಟ್ಟಿರೋದು ಇದು ಬ್ರಷ್ ಮೂಮೆಂಟ್ ಅಂತೇಳಿ ಮೋದಿಕೇರ್ ಕಂಪ್ನಿ ಬ್ರಷ್ ಇದು ಮಾರ್ಕ್ ಕೊಟ್ಟಿರೋದೇ ಚಂದಕ್ಕೆ ಸೋಕೆ ಕೊಟ್ಟಿದ್ದಲ್ಲ ಬಟ್ ಇಲ್ಲಿ ಪೇಸ್ಟ್ ಹಚ್ಚಲಿಕ್ಕೆ ಅಂತ ಈ ಮಾರ್ಕನ್ನು ಹಚ್ಚಿಕೊಟ್ಟಿ ಹಾಕಿ ಡಿಸೈನ್ ಮಾಡಿದ್ದಾರೆ ಪೇಸ್ಟ್ ಬ್ರಷನ್ನು ಇಲ್ಲಿ ಇಷ್ಟು ಹಚ್ಚಿದ್ರೆ ಸಾಕು ಅಷ್ಟೇ ನಿಮಗೆ ಸಫಿಷಿಯೆಂಟ್ ಅನಿಸುತ್ತೆ ಪೇಸ್ಟು ಮತ್ತು ಕ್ವಾಂಟಿಟಿನೂ ವೇಸ್ಟ್ ಆಗೋಲ್ಲ 100% ಕ್ವಾಲಿಟಿ ಇರುತ್ತೆ ಗ್ಯಾರಂಟಿ ಪ್ರಾಡಕ್ಟ್ ಮತ್ತು ನಿಮಗೆ ಕ್ಯಾಶ್ ಬ್ಯಾಕ್ ಸಿಗ್ತೈತಿ ಒಳ್ಳೆ ಡಿಸ್ಕೌಂಟ್ ಸಿಗ್ತೈತಿ ಐ ಡಿ ಮುಖಾಂತರ ತೊಗೊಂಡ್ರೆ ನೀವು ಎಮ್ ಆರ್ ಪಿ ತೊಗೊಂಡ್ರೆ ಗುಡ್ ಕ್ವಾಲಿಟಿ ಇರೋ ಪ್ರಾಡಕ್ಟ್ ಸಿಗ್ತೈತಿ ಬಟ್ ಬೆನಿಫಿಟ್ ಏನೂ ಸಿಗೋಲ್ಲ ನಿಮ್ಗೆ ಬೆನಿಫಿಟ್ ಏನಾದರೂ ಬೇಕಪ್ಪ ಅಂತಂದರೆ ಲಾಗಿನ್ ಆಗಿ ತೊಗೊಂಡ್ರೆ ಸಿಗ್ತೈತಿ ಎಲ್ಲ ಎಲ್ಲ ರೀತಿಯಿಂದ ಸಿಗ್ತೈತಿ ಇನ್ನು ಬ್ರಷ್ ಬಗ್ಗೆ ಹೇಳಬೇಕಪ್ಪ ಅಂದರೆ ನಾವು ಹೊರಗಡೆ ಬ್ರಷ್ ತೊಗೋತೀವಿ 28, 32, 35, 38 ರೂಪಾಯಿ ಕೊಟ್ಟು ಬ್ರಷನ್ನು ತೊಗೋತೀವಿ ಬಟ್ ಯೂಸ್ ಮಾಡೋದು ಮಾತ್ರ 2-3 ತಿಂಗಳು ಬಟ್ ಅದು ಏನಪ್ಪ ಅಂದರೆ ಕ್ವಾಲಿಟಿ ಪ್ರಾಡಕ್ಟ್ ಅಲ್ಲ ಇದು ಕುಷನ್ ಏನಿರುತ್ತೆ ಅಂತಂದ್ರೆ ಹಾರ್ಡಿರ್ತೈತಿ ಹಾರ್ಡಿರೋದ್ರಿಂದ ಜಾಸ್ತಿ ದಿನ ಬರೋದಿಲ್ಲ ಜಾಸ್ತಿ ದಿನ ತಾಳ್ಕೆ ಬರೋದಿಲ್ಲ 2-3 ತಿಂಗಳು ಬರಬೇಕಂದ್ರೆ ಭಾಳ ಹೌದು ಆಮೇಲೆ ನೀವು ಅನಿವಾರ್ಯ ಕಾರಣದಿಂದ ಒಗಿಲೇಬೇಕಾಗ್ತೈತಿ ಅಂದರೆ 1 ತಿಂಗಳ ಅಥವಾ 1.5 ತಿಂಗಳ ಯೂಸ್ ಮಾಡಿದರೆ 3 ತಿಂಗಳು ಯೂಸ್ ಮಾಡಿದ್ರೆ ಅಂದರೆ ಒಗಿಲೇಬೇಕಾಗ್ತದೆ ಯಾಕಪ್ಪ ಅಂತಂದರೆ ಬ್ರಷ್ ಈ ಥರ ಅಗಲಾಯ್ತಪ್ಪ ಅಂತಂದರೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಹೌದಾ ಇಲ್ಲಿ ಏನಪ್ಪ ಅಂದರೆ ನೀವು ಈ ಬ್ರಷನ್ನು ತೊಗೊಂಡಿದ್ದೆ ಕರ ಆಗಲಿ ನೀವು ಇದನ್ನು ಎಮ್ ಆರ್ ಪಿ ರೂಪದಾಗ ತೊಗೊಂಡ್ರಪ್ಪ ಅಂದರೆ 44 ರೂಪಾಯಿ ಸಿಗ್ತೈತಿ ನೀವು ಡಿ ಪಿ ರೂಪದಾಗ ತೊಗೊಂಡ್ರಪ್ಪ ಅಂತಂದರೆ 38 ರೂಪಾಯಿ ಸಿಗ್ತೈತಿ ಒಂದು ಬ್ರಷ್ ಮತ್ತು 100%-100% ಕ್ವಾಲಿಟಿ ಇದೆ ಪ್ರಾಡಕ್ಟ್ ಇವಾಗೇನು ನಾವು ಯೂಸ್ ಮಾಡಿದ ಬ್ರಷನ್ನು ನೀವು ಒಂದು ಎಕ್ಸಾಂಪಲ್ ಹೇಳ್ತೀನಿ ಹೆಂಗಪ್ಪ ಅಂತಂದರೆ ನಾವು ಯೂಸ್ ಮಾಡಿದ್ದು ಬ್ರಷ್ ಹೆಂಗಪ್ಪ ಅಂತಂದರೆ ನಾವು ಯೂಸ್ ಮಾಡ್ತೀವಿ ಒಗಿತೀವಿ ಯೂಸ್ ಮಾಡ್ತೀವಿ ಒಗಿತೀವಿ ತಿಪ್ಪಿ ಒಳಗೆ ಅವ ಬಿದ್ದಿರ್ತಾವೆ ಹೊಳೆ ಗೊಬ್ಬರ ಏನು ಮಾಡ್ತೀವಿ ನಾವು ಹೊಲಕ್ಕೆ ಹಾಕ್ತೀವಿ ಹೊಲಕ್ಕೆ ಏನು ಬ್ಯಾಸಿಗೆ ಒಂದ್ಸಲ ಏನು ಮಾಡ್ತಾರಪ್ಪ ಅಂದ್ರೆ ಹರ್ಗಾಕ್ ಹೋಗ್ತಾರೆ ಹರ್ಗಾಕ್ ಹೋದ್ರ ಸರ್ತಿಗೆ ಹಿರಿಯರಿಗೆ ದೊಡ್ಡವ್ರಿಗೆ ಏನು ಹೇಳ್ತಾರೆ ಅಂದರೆ ಹೊಲಕ್ಕೆ ತುಂಬ ಬರ ಬ್ರಷ್ ಕಾಣಾಗತ್ತಿದ್ವು ಅಂತ ಹೇಳ್ತಾರೆ ಅಂದರೆ ನಾವು ಇಷ್ಟು ದಿನ ದುಡಿದಿದ್ದು ಬರೋ ಬ್ರಷ್ಗೆ ಇಟ್ಟಿವೇನೋ ಅಂತ ಅವ್ರ ಅಣ್ಣು ಲೆಕ್ಕ ಹೌದಾ ಅಷ್ಟು ಬ್ರಷ್ ಅಲ್ಲಿ ಬಿದ್ದಿರ್ತಾವೆ ಬಟ್ ಅದರಿಂದ ನಮ್ಗೆ ಏನೂ ಬೆನಿಫಿಟ್ ಇರುವುದಿಲ್ಲ ಕ್ವಾಲಿಟಿ ಇರೋಂಗಿಲ್ಲ ಒಣ್ಣೆಯದು ಕ್ವಾಲಿಟಿ ಇರುವುದಿಲ್ಲ ಒಣ್ಣೆಯದು ಇನ್ನೊಂದು ಏನಪ್ಪ ಅಂತಂತಂದ್ರೆ ನಮಗೆ ಅದು ಸಫಿಷಿಯೆಂಟ್ ಪ್ರಾಡಕ್ಟ್ ಅಲ್ಲ ಹೌದಾ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ದೇಶದ್ದಲ್ಲ ಪ್ರಾಡಕ್ಟ್ ಹೌದಾ ಇದು 100% ಕ್ವಾಲಿಟಿ ಪ್ರಾಡಕ್ಟ್ ಐತಿ ಜಾಸ್ತಿ ದಿನ ಬಾಳಿಕೆ ಬರ್ತೈತಿ ಹೊಳ್ಳಿ ಇನ್ನೊಂದು ಏನಪ್ಪ ಅಂದ್ರೆ ಪರಿಸರಕ್ಕೆ ಯಾವುದೇ ಥರ ಹಾನಿ ಉಂಟು ಮಾಡೋದಿಲ್ಲ ಈ ಪ್ರಾಡಕ್ಟ್ ಹೌದಾ ಇನ್ನೊಂದು ಏನಪ್ಪ ಅಂತಂದ್ರೆ ಇದು ಪ್ಲಾಸ್ಟಿಕ್ ಅಂತ ನಿಮ್ಮ ಕಣ್ಣಿಗೆ ಕಾಣಿಸ್ತಿರ್ಬೋದು ಬಟ್ ಇದು ಪ್ಲಾಸ್ಟಿಕ್ ಅಲ್ಲ ಕುಶನ್ ಕೋಟೆಡ್ಡಿಂದ ತಯಾರು ಮಾಡ್ಯಾರ ಇದು ಕುಶನ್ ಕೋಟೆಡ್ಡಿಂದ ತಯಾರು ಮಾಡ್ಯಾರ ಆದ್ರಿಂದ ನೀವು ಯೂಸ್ ಮಾಡಿದ್ರು ಹಾನಿ ಆಗುವುದಿಲ್ಲ ಫಸ್ಟ್ ಕೆಲವೊಬ್ರು ಹೊಸ ಬ್ರಷ್ ತಂದು ಕೂಡಲೇ ಯೂಸ್ ಮಾಡಿದ ಕೂಡಲೇ ವಸಡಿ ಒಳಗೆ ರಗತ್ ಬರಕ್ಕೆ ಸ್ಟಾರ್ಟ್ ಆಗ್ತೈತಿ ಹೊಸ ಬ್ರಷ್ ಯೂಸ್ ಮಾಡಿದ್ದಕ್ಕೆ ಅಂದರೆ ಇದು ಹಾರ್ಡ್ ಇರುವುದರಿಂದ ಆ ಥರ ಆಗ್ತೈತಿ
ಬಟ್ ಇದು ಹಾಡಿಲ್ಲ ನಮಗೆ ಸ್ಮೂತ್ ಐತಿ ಸ್ಮೂತ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಯಾವುದೇ ರೀತಿ ಹಾನಿ ಆಗುವುದಿಲ್ಲ ವಸಡಿಗೆ ಇನ್ನೊಂದು ಜಾಸ್ತಿ ದಿನ ಬಾಳಿಕೆ ಬರ್ತೈತಿ ಹೌದಾ ನೀವು 6 ರಿಂದ 8 ತಿಂಗಳ ಮಟ್ಟ ಯೂಸ್ ಮಾಡಬಹುದು ಒಂದು ವರ್ಷ ತನ ಯೂಸ್ ಮಾಡಿದ್ದು ಐತಿ ನಮ್ಮ ಮೋದಿ ಕೇರ್ ಕಂಪನಿಯಲ್ಲಿ ಒಂದು ವರ್ಷ ತನ ಯೂಸ್ ಮಾಡಿದವರು ಅದಾರ ಡಾಕ್ಟರ್ ಹೇಳ್ತಾರ ನಿಮಗೆ 3 ತಿಂಗಳ 4 ತಿಂಗಳ ಅಂದ್ರೆ ತಿಂಗಳಿಗೆ ಒಂದು ಚೇಂಜ್ ಮಾಡ್ರಿ ಅಂತ ಹೇಳ್ತಾರ ಬಟ್ ಡಾಕ್ಟರ್ ಹೇಳೋದು 3 ತಿಂಗಳ 2 ತಿಂಗಳಿಗೊಮ್ಮೆ ಬ್ರಷ್ ಚೇಂಜ್ ಮಾಡ್ರಿ ಅಂತ ಹೇಳ್ತಿರ್ತಾರೆ ಯಾಕಪ್ಪ ಅಂತಂದ್ರೆ ಅವು ಅಗಲಾದ್ವು ಅಂದ್ರೆ ವರ್ಕ್ ಆಗೋದಿಲ್ಲ ವರ್ಕ್ ಆಗಲಿಲ್ಲ ಅಂತಂದ್ರೆ ಹಲ್ಲೊಳಗಿನ ಹೊಲಸ ಹೋಗೋದಿಲ್ಲ ಹೊಲಸ ಹೋಗಲಿಲ್ಲ ಅಂದ್ರೆ ಆಟೋಮ್ಯಾಟಿಕ್ ಅಲ್ಲಿಗೆ ಪ್ರಾಬ್ಲಮ್ ಬರೋದು ಖಂಡಿತ ಹೌದಾ ಅದಕ್ಕೋಸ್ಕರ ಹೇಳ್ತಾರೆ ಡೆಂಟಲ್ ಡಾಕ್ಟರ್ ನೀವು 1.5 ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಬ್ರಷ್ ಅನ್ನು ಚೇಂಜ್ ಮಾಡ್ರಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ನಾವು 100% ಗ್ಯಾರಂಟಿ ಕೊಡ್ತೀವಿ ನಮ್ಮ ಪ್ರಾಡಕ್ಟ್ ನಿಮಗೆ ವರ್ಕ್ ಆಗ್ತೈತಿ ಕೆಲಸ ಮಾಡ್ತೈತಿ ನೀವು 6 ರಿಂದ 8 ತಿಂಗಳವರೆಗೂ ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಬಹುದು ಹೌದಾ ನೀವು ಯೂಸ್ ಮಾಡಿ ಥ್ರೋ ಮಾಡಿರೇಪ ಅಂದ್ರು ಚೆಲ್ಲಿರೇಪ ಅಂತಂದ್ರು ಪರಿಸರಕ್ಕೆ ಯಾವುದೇ ತರ ಹಾನಿ ಉಂಟುಮಾಡೋದಿಲ್ಲ ಇದು ಪ್ಲಾಸ್ಟಿಕ್ ಅಲ್ಲ ಕುಶನ್ ಕೊಡೆದಿಂದ ತಯಾರು ಮಾಡ್ಯಾರ ಅಂದ್ರೆ ಮರದ ದಿಮ್ಮಿಯಿಂದ ತಯಾರು ಮಾಡ್ಯಾರ ನೀವು ಯೂಸ್ ಮಾಡಿ ಥ್ರೋ ಮಾಡಿರಂದ್ರು ಮಣ್ಣಾಗ ಮಣ್ಣಾಗಿ ಹೋಗುತ್ತೆ ಪರಿಸರ ಸ್ನೇಹಿನೋ ಅಂತ ಕರೀತಾರೆ ನಮ್ಮ ಕಂಪನಿಯಲ್ಲಿ ಇದನ್ನ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಫ್ಲೆಕ್ಸಿಬಲ್ ಐತೆ ಯಾವುದೇ ಸಣ್ಣ ಹುಡುಗರು 2 ವರ್ಷ 3 ವರ್ಷ ಮೇಲ್ಪಟ್ಟ ಹುಡುಗರಿಗೆ ಇದೇ ಬ್ರಷ್ ಅನ್ನು ಕೊಡಬಹುದು ಯಾಕೆ ಚೈಲ್ಡ್ ಬ್ರಷ್ ಅಂತ ಹೇಳ್ತಾರಪ್ಪ ಅಂದ್ರೆ ಅವರ ಬಾಯಿ ಸಣ್ಣದು ಇರ್ತೈತಿ ನಾವು ದೊಡ್ಡ ಬ್ರಷ್ ಕೊಟ್ಟೆವಪ್ಪ ಅಂದ್ರೆ ಅಗಲಾಗೂ ಚಾನ್ಸ್ ಇರ್ತೈತಿ ಮತ್ತೆ ಏನಪ್ಪ ಅಂದ್ರೆ ವಸಡಿ ದೊಡ್ಡದಾಗೂ ಚಾನ್ಸ್ ಇರ್ತೈತೆ ಅಂತ ಹೇಳ್ತಾರೆ ಬಟ್ ಇದು ಸ್ಮೂತ್ ಐತೆ ಯಾವುದೇ ತರ ಹಾನಿ ಆಗುವುದಿಲ್ಲ ಹಾರ್ಡ್ ಆಗುವುದಿಲ್ಲ ನಾವು 2 ವರ್ಷದ ಮೇಲ್ಪಟ್ಟು 3 ವರ್ಷದ ಮೇಲ್ಪಟ್ಟು ಇದೇ ಬ್ರಷ್ ಅನ್ನು ಕೊಡಬಹುದು ಯಾವುದೇ ತರ ಹಾನಿ ಆಗುವುದಿಲ್ಲ ಫ್ಲೆಕ್ಸಿಬಲ್ ಐತೆ ನೋಡಿ ಹೆಂಗ್ ಮೂಮೆಂಟ್ ಮಾಡಿದ್ರೂ ಮೂಮೆಂಟ್ ಆಗುತ್ತೆ ನೀವು 6 ತಿಂಗಳ ಯೂಸ್ ಮಾಡ್ರಿ 8 ತಿಂಗಳ ಯೂಸ್ ಮಾಡ್ರಿ ಮಣ್ಣಾಗ ಮಣ್ಣಾಗಿ ಹೋಗುತ್ತೆ ನೀವು ಚೆಲ್ಲಿದ್ರಪ್ಪ ಅಂತಂದ್ರೆ ಮಣ್ಣಾಗ ಮಣ್ಣಾಗಿ ಹೋಗುತ್ತೆ ಒಳ್ಳೆ ಸಿಗಂಗಿಲ್ಲ ಪ್ಲಾಸ್ಟಿಕ್ ಅಲ್ಲ ಕುಶನ್ ಕೊಡದಿಂದ ತಯಾರು ಮಾಡಿರೋ ಬಯೋ ಡಿಗ್ರಿ ಒಳಗೆ ರೆಡಿ ಆಗಿತ್ತು ಮತ್ತೆ ಪರಿಸರಕ್ಕೆ ಒಳ್ಳೆಯದು ಮತ್ತೆ ಇನ್ನೊಂದು ಯಾರಿಗಾರ ಡೌಟ್ ಇದ್ರೆ ಕಮೆಂಟ್ ಮಾಡಿ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಮತ್ತೆ ನಾಳೆ ಇನ್ನೊಂದು ಪ್ರಾಡಕ್ಟ್ ಜೊತೆ ನಾಳೆ ಇದೇ ಟೈಮ್ 3 ಗಂಟೆಗೆ ನಾನು ಲೈವ್ ಬರ್ತೀನಿ ಬಿಸ್ನೆಸ್ ಬಗ್ಗೆ ಯಾರಿಗಾರ ಡೌಟ್ ಇತ್ತು ಕೇಳಬೇಕಪ್ಪ ಅಂತಂದ್ರೆ ಬಿಸ್ನೆಸ್ ಮಾಡಬಹುದುರಿ ಆರಾಮ್ ಹೌಸ್ ವೈಫ್ ಆದ್ರೂ ಮಾಡಬಹುದು ಮನೆಗೆ ಸಣ್ಣ ಪಾಪು ಐತಪ್ಪ ಅಂತಂದ್ರೂ ಕರ್ಕೊಂಡು ಮಾಡಬಹುದು ಮನೆ ಒಳಗೆ ಮಾಡಬಹುದು ಬಟ್ ಇಲ್ಲಿ ನಾನು ನನ್ನ ಮಗ 3 ವರ್ಷದವ 2.5 3 ವರ್ಷದವ ಇದ್ದ ನಾನು ಅವಾಗ ಕರ್ಕೊಂಡು ಮಾಡೀನಿ ಈಗ 4 ವರ್ಷದವ ಅದಾನ ನಾನು ಅವಾಗ ಅವನು ಕರ್ಕೊಂಡು ಮಾಡೀನಿ ಬಟ್ ನನಗೇನು ತ್ರಾಸ ಅನಿಸಿಲ್ಲ ಬಟ್ ಇಂಪ್ರೂವ್ಮೆಂಟ್ ಕಂಡೈತಿ ದಿನ ದಿನಕ್ಕೆ ಇಂಪ್ರೂವ್ಮೆಂಟ್ ಕಾಣಕತ್ತೈತಿ ಬಟ್ ನಾನು ಮನೆಯಾಗ ಆರಾಮ ಮನೆಯಾಗ ಅದೀನಿ ಈಗ ಲಾಕ್ಡೌನ್ ಟೈಮ್ ಐತಪ್ಪ ಅಂತಂದ್ರೂ ನಮಗೆ ಕೆಲಸ ಇಲ್ಲ ಅಂತ ಅನ್ನೋ ಫೀಲ್ ಇಲ್ಲ ಮನೆ ಒಳಗೆ ನಂದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಕಂಡೈತಿ ನಾನು ಮನೆ ಒಳಗೆ ಫೋನ್ ಮುಖಾಂತರನ ನಾನು ಫಾಲೋ ಅಪ್ ಮಾಡಕತ್ತೀನಿ ನಾನು ಮತ್ತೆ ನನ್ನ ಟೀಮು ವರ್ಕ್ ಮಾಡಕತ್ತೈತಿ ಆ ಥರ ನಿಮ್ಮದು ಒಂದು ಟೀಮ್ ಕಟ್ಕೊಂಡು ನೀವು ವರ್ಕ್ ಮಾಡ್ಬೋದು ಎಲ್ಲೇ ಇದ್ರೂ ಮಾಡ್ಬೋದು ಎಲ್ಲ ಕಡೆಯೂ ಅವೈಲೇಬಲ್ ಅದಾವ ಪ್ರಾಡಕ್ಟ್ ಸರ್ವಿಸ್ ಐತಿ ಕೊರಿಯರ್ ಸರ್ವಿಸ್ ಐತಿ ನಿಮ್ಮ ಪ್ರಾಡಕ್ಟ್ ಸಿಗ್ತಾವೆ ನಿಮಗೆ ಮತ್ತು 100% ನಿಮಗೆ ಸಪೋರ್ಟಿಂಗ್ ನಾನು ಇರ್ತೀನಿ ಯಾವುದೇ ಥರ ಹೆಲ್ಪ್ ಬೇಕಂದ್ರೂ ಹೇಳ್ಬೋದು ಮಾಡ್ಬೋದು ನಂದು ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ರಿ 9742310997 ನನ್ನ ಹೆಸರು ಸುವರ್ಣ ಎಸ್ ಲಕ್ಕುಂಡಿ ಅಂತೇಳಿ ಯಾರಿಗೆ ಈ ಬಿಸ್ನೆಸ್ ಬಗ್ಗೆ ಕೇಳಬೇಕು ನಾನು ಮಾಡಬೇಕು ಇಲ್ಲ ಈಗ ಒಂದು ಜಾಬ್ ಒಳಗೆ ನೀವು ಅದೀರಪ್ಪ ಅಂತಂದ್ರೆ ಈಗ ಒಂದು ಜಾಬಿಗೆ ನೀವು ಹೊಂಟಿರಪ್ಪ ಅಂದ್ರೆ ಪಾರ್ಟ್ ಟೈಮ್ ಆಗಿನೂ ಈ ಜಾಬನ್ನು ಮಾಡ್ಬೋದು ಇದು ಜಾಬ್ ಹೆಂಗಪ್ಪ ಅಂದ್ರೆ ಸೆಕ್ಯೂರ್ ಅಂತ ಹೇಳಿದ್ದೆ ನಾನು ಜಾಬ್ ಯಾವ ಥರ ಸೆಕ್ಯೂರ್ ಅಂತಂದ್ರೆ ಇವಾಗ ನೋಡಿ ಲಾಕ್ಡೌನ್ ಇದ್ದ ಸಮಯದಲ್ಲಿ ಯಾವುದೋ ಎಲ್ಲ ಕಂಪ್ನಿಯಲ್ಲಿ ಎಂಪ್ಲಾಯ್ಗಳನ್ನ ತೆಗಿಯಲಿಕ್ಕತ್ತಾರೆ ಕೆಲಸದಿಂದ ತೆಗಿಲಿಕ್ಕತ್ತಾರೆ ಬಟ್ ನಮ್ಮ ಕಂಪ್ನಿ ಒಳಗೆ ನ್ಯೂ ಜಾಯ್ನಿಂಗ್ ಆಗತ್ತಾರೆ ನ್ಯೂ ಜಾಯ್ನಿಂಗ್ ಹೆಂಗಪ್ಪ ಅಂತಂದ್ರೆ ಐ ಡಿ ಮಾಡಿಸ್ಕೋತಾರೆ ಪ್ರಾಡಕ್ಟ್ ತೊಗೋತಾರೆ ಸೇಲ್ ಮಾಡ್ತಾರೆ ಮನೆಗೆ ಯೂಸ್ ಮಾಡ್ತಾರೆ ಮತ್ತು 4 ಮಂದಿಗೆ ಶೇರ್ ಮಾಡ್ತಾರೆ ಅದನ್ನು ಪ್ರಾಡಕ್ಟನ್ನು ಮಾರ್ತಾರೆ ಮತ್ತು ಹೊಳ್ ಪ್ರಾಡಕ್ಟ್ ಹಾಕಿಸ್ತಾರೆ ಮತ್ತು 4 ಮಂದಿಗೆ ಮತ್ತು ಸೇಲ್ ಮಾಡ್ತಾರೆ ಆ ಥರ ನಮ್ಮ ಬಿಸ್ನೆಸ್ ಸೇಲ್ ಅಂದರೆ ಏನು ಹಂಚೋದು ತಿಳುವಳಿಕೆ ಕೊಡೋದು ಹೋಗಿ ಮಾರಬೇಡ್ರಿ ಅಂತಲ್ಲ ನೀವು ಒಂದು ಫೋನ್ ಮಾಡಿ ಅವರಿಗೆ ಇಂಥಲ್ಲಿ ಪ್ರಾಡಕ್ಟ್ ಸಿಗ್ತಾವಂದ್ರೆ ಅವ್ರು ಹೋಗಿ ತೊಗೊಳ್ತಾರೆ ಮತ್ತು ಏನಪ್ಪ ಅಂದ್ರೆ ನಮ್ಮ ಪ್ರಾಡಕ್ಟ್ ಯಾವುದೇ ಪ್ರಾಡಕ್ಟ್ ತೊಗೊಳ್ರಿ ಒಂದು ಪ್ರಾಡಕ್ಟ್ ನೀವು ತೊಗೊಂಡ್ರಪ್ಪ ಅಂತಂದ್ರೆ ಒಂದು ಈಗ ನಾವು ಕಿರಾಣಿ ತಿಂಗಳ ತಿಂಗಳು ಹಾಕಿಸ್ತೀವಿ ಬಟ್ ಈ ಪ್ರಾಡಕ್ಟನ್ನು ನೀವು ಒಂದು ತಿಂಗಳು ತೊಗೊಂಡ್ರಪ್ಪ ಅಂತಂದ್ರೆ 1.5 ರಿಂದ 2 ತಿಂಗಳು 3 ತಿಂಗಳು ಇನ್ನೂ 3 ತಿಂಗಳು ಬರ್ತೈತಿ ಒಂದು ಪ್ರಾಡಕ್ಟ್
ಅಲ್ಲಿ ಮಂದಿದು ಅಂದ್ರೆ ಜನಗಳ ಅಮೌಂಟ್ ಸೇವ್ ಆಗ್ತೈತೆ ಹೊರತು ಹಾಳಾಗೋದಿಲ್ಲ. ನೀವು ತಗೊಳ್ಳುವಾಗ ಅಮೌಂಟ್ ನಿಮ್ಗೆ ಜಾಸ್ತಿ ಅನಿಸ್ಬೋದು, ಬಟ್ ಆಮೇಲೆ ಏನು ನೀವು ಯೂಸ್ ಮಾಡ್ತಾ ಮಾಡ್ತಾ ಹೋಗದಂಗ ನಿಮಗೆ ಪ್ರಾಡಕ್ಟ್ ಮಾಹಿತಿ ಏನು ಗೊತ್ತಾಗ್ತೈತಪ್ಪ ಅಂದ್ರೆ ಈ ಪ್ರಾಡಕ್ಟ್ ನಾನು ಯೂಸ್ ಮಾಡೋದು ಸೂಕ್ತ ಐತಿ, ಒಳ್ಳೆ ಪ್ರಾಡಕ್ಟ್ ಐತಿ. ಮತ್ತೆ ಏನಪ್ಪ ಅಂದ್ರೆ ಮಾರ್ಕೆಟ್ನಲ್ಲಿ ಸಿಗೋ ಪ್ರಾಡಕ್ಟ್ಗಿನ 10-15 ರೂಪಾಯಿ ಕಡಿಮೆಗೆ ಸಿಗ್ತೈತೆ. ನಿಮ್ಗೆ ತೊಗೊಳ್ಳುವಾಗ ಜಾಸ್ತಿ ಅನಿಸ್ಬೋದು, ಕಾಸ್ಟ್ಲಿ ಅನಿಸ್ಬೋದು, ಬಟ್ ನಾವು ತೊಗೊಂಡಾಗಿ ಯೂಸ್ ಮಾಡಿದ್ಮೇಲೆ, ಯಾಕಂದ್ರೆ ನಾವು ತಿಂಗಳ ತಿಂಗಳ ಕಿರಾಣಿ ಸಂತಿ ಜೊತೆ ಪ್ರಾಡಕ್ಟ್ನ ಹಾಕಿಸ್ತಿದ್ವಿ, ಪೇಸ್ಟ್ ಆಯ್ತು, ಶಾಂಪು ಆಯ್ತು, ಬ್ರಷ್ ಆಯ್ತು ಹಾಕಿಸ್ತಿದ್ವಿ, ಮತ್ತು ಹೊಳೆ ತಿಂಗಳಾದ್ಮೇಲೆ ಹಾಕಿಸ್ಬೇಕು. ಬಟ್ ಇಲ್ಲಿ ಹಂಗಲ್ಲ, ನಾವು 1 ತಿಂಗಳು ನಾವು ತೊಗೊಂಡು ಬಂದೇವಪ್ಪ ಅಂತಂದ್ರೆ 2-3 ತಿಂಗಳಾಗ್ತಿತ್ತು, ಕಟ್ಟಿಟ್ಬಿಡ್ತಿ 2-3 ತಿಂಗಳು ಆಗ್ತೈತಿ. ಬಟ್ ಅಲ್ಲಿ ನಮ್ಮ ಅಮೌಂಟ್ ಉಳಿತ ಇನ್ನು ಹಾಳಾಗ್ತೈತೆ. ಅಲ್ಲಿ ನೀವೇ ಕ್ವಶನ್ ಮಾಡ್ಕೊಳ್ರಿ, ಥಿಂಕ್ ಮಾಡಿರಿ, ಒಮ್ಮೆ ಬಿಟ್ಟು 4 ಸಲ ವಿಚಾರ ಮಾಡಿರಿ. ನಾವು ಒಂದು ಯಾವುದೋ ಕಂಪ್ನಿಗೆ ಹೋಗ್ಬೇಕಂದ್ರೆ, ಯಾವುದೋ ಜಾಬ್ ಮಾಡ್ಬೇಕಂದ್ರೆ ಹೆಂಗೆ ಎನ್ಕ್ವೈರಿ ಮಾಡಿ ಹೋಗಿರ್ತೀವಿ, ಹೆಂಗೆ 4 ಸಲ ಕೇಳಿ ಹೋಗಿರ್ತೀವಿ, ಆ ಥರ ವಿಚಾರ ಮಾಡಿರಿ. ಬಟ್ ಇಲ್ಲಿ ಏನಪ್ಪ ಅಂದ್ರೆ ಪಾರ್ಟ್ ಟೈಮ್ ಆಗಿ ಮಾಡ್ಬೋದು ಅಂತ ಹೇಳಿದೆ ನಾನು. ನೀವು ರಾತ್ರಿ 12 ಗಂಟೆ ಆದ್ರೂ ನೀವು ಪ್ಲ್ಯಾನ್ ಕೊಡ್ಬೋದು, ಡೆಮೋ ಕೊಡ್ಬೋದು, ಮತ್ತು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿಸ್ಬೋದು, ಆ ಥರ ಐತಿ. ನೀವು 8 ತಾಸು ಕೆಲಸ ಮಾಡಿರಪ್ಪ ಅಂದ್ರೆ ಇನ್ನೂ 4 ತಾಸು ಒಳಗೆ ನಿಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಪಾರ್ಟ್ ಟೈಮ್ ಆಗಿ ಮಾಡಿಕೊಂಡು. ಇದ್ರೊಳಗೆ ಲಾಗಿನ್ ಆಗೋಕೆ ಅಮೌಂಟ್ ಕೊಡ್ಬೇಕನ್ನಂಗಿಲ್ಲ, ಏನಿಲ್ಲ, ಫ್ರೀ ಲಾಗಿನ್ ಐತಿ. ಹೊಳೆ ನಿಮ್ಮದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕಿನ ಪಾಸ್ಬುಕ್ ಕೊಡಬೇಕಾಗ್ತೈತಿ. ಯಾಕಪ್ಪ ಅಂತಂದ್ರೆ ಆಧಾರ್ ಕಾರ್ಡ್, ಬ್ಯಾಂಕಿನ ಪಾಸ್ಬುಕ್ಕು ಮತ್ತು ಪ್ಯಾನ್ ಕಾರ್ಡ್ ಯಾಕಪ್ಪ ಅಂತಂದ್ರೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ನಮ್ಮ ದೇಶದ ಮೆಂಬರ್ ಅಂತ ಗುರುತಿಸ್ಲಿಕ್ಕೆ. ಬಟ್ ಆಮೇಲೆ ನಿಮ್ಮದು ಬ್ಯಾಂಕಿನ ಪಾಸ್ಬುಕ್ ಯಾಕೆ ತೊಗೋತೀವಪ್ಪ ಅಂತಂದರೆ ಕ್ಯಾಶ್ ಬ್ಯಾಕ್ ಅಂತ ಬರುತ್ತೆ ಅಂತ ಹೇಳಿದೆ ನಾನು. ಫಾರ್ ಎಕ್ಸಾಂಪಲ್ ಇಲ್ಲೇ ಒಂದು ಪೇಸ್ಟ್, ಇಲ್ಲಿ ನೀವು ಹಂಗೆ ತೊಗೊಂಡ್ರೆ 75 ರೂಪಾಯಿ, ಲಾಗಿನ್ ಆಗಿ ತೊಗೊಂಡ್ರೆ 62 ರೂಪಾಯಿ. 62 ರೂಪಾಯಿ ಅಂದರೆ 13 ರೂಪಾಯಿ ನಿಮ್ಗೆ ಡಿಸ್ಕೌಂಟ್ ಆಯಿತು. 13 ರೂಪಾಯಿನೂ ಕೊಡ್ತಾರೆ ಅಂತ ಅಂತಲ್ಲ, 7% ಕಮಿಷನ್ ಇರ್ತೈತಿ. ಇದಕ್ಕೆ 7%ಇಂದ ಕ್ಯಾಲ್ಕುಲೇಷನ್ ಮಾಡಿ ಇದರ ಅಮೌಂಟು ಓವರಾಲ್ ನಿಮ್ಮದು 1000 ರೂಪಾಯಿ ಇಲ್ಲ 2000 ರೂಪಾಯಿ ಪ್ರಾಡಕ್ಟ್ನ ತೊಗೊಂಡಿರಪ್ಪ ಅಂದ್ರೆ ಓವರಾಲ್ ನಿಮ್ದು ಬಿಸ್ನೆಸ್ಸಿನ ಮ್ಯಾಗ 7% ಕಮಿಷನ್ ವಾಪಸ್ ಬರ್ತೈತಿ ನಿಮ್ಗೆ ಕಮಿಷನ್. ಅದು ಅಲ್ಲಿಗೆ ಎಂಡ್ ಆಗೋದಿಲ್ಲ, ನೀವು ಹೆಂಗೆ ಪರ್ಚೇಸ್ ಮಾಡ್ತಾ ಮಾಡ್ತಾ ಹೋಗ್ತೀರಿ ಹಂಗೆ ಜಾಸ್ತಿ ಆಗ್ತಾ ಆಗ್ತಾ ಹೋಗ್ತೈತಿ. ಆ ಅಮೌಂಟನ್ನು ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ NEFT ಅಪ್ಡೇಟ್ ಮಾಡಿದರೆ ನಿಮ್ಮ ಅಕೌಂಟಿಗೆ ಬರ್ತೈತಿ ಕ್ಯಾಶ್ ಬ್ಯಾಕ್ ಒಳ್ಳೆ ಅಮೌಂಟ್ ಇದ್ದಿದ್ದು. ಮತ್ತು ಅದೇ ಥರ ನೀವು 4 ಮಂದಿ ಜಾಯಿನ್ ಮಾಡಿಸಿದ್ರಪ್ಪ ಅಂದ್ರೆ ನಿಮ್ಮ ಥರ ಅವರು ಕೆಲಸನ ಮಾಡಾಕತ್ರಪ್ಪ ಅಂತಂದರೆ ಅವ್ರು ಮಾಡಿದ್ದು ಬೆನಿಫಿಟ್ ನಿಮ್ಗೆ ಸಿಗ್ತೈತಿ. ಮತ್ತು ಏನಪ್ಪ ಅಂತಂದರೆ ಏನೂ ಇಲ್ಲ ಇದ್ರೊಳಗೆ, ಹೊತ್ಕೊಂಡು ತಿರುಗಬೇಕು, ಪ್ರಾಡಕ್ಟನ್ನು ಸೇಲ್ ಮಾಡಬೇಕು, ಸೇಲ್ಸ್ ಮ್ಯಾನ್ ಆಗಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಮನೇಲಿ ಇದ್ದುಕೊಂಡ ನಿಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಮತ್ತು ಲೈಫ್ ಸೆಕ್ಯೂರ್ ಐತಿ ಈ ಬಿಸ್ನೆಸ್ಸಲ್ಲಿ. ನೀವು ಒಂದು 3 ವರ್ಷ ಇವಾಗೇನು ಬೇರೆ ಕಂಪ್ನಿಲಿ ಜಾಬ್ ಮಾಡಾಕತ್ತಿರಪ್ಪ ಅಂತಂದ್ರೆ ಅದರ ಜೊತೆ ಇದನ್ನು ಪಾರ್ಟ್ ಟೈಮಿಗೆ ತೊಗೊಂಡು 3 ವರ್ಷ ಮಾಡಿದ್ರಪ್ಪ ಅಂತಂದರೆ ನಿಮ್ಮನ್ನು ಹಿಡಿದವರು ಯಾರೂ ಇಲ್ಲ. ಒಂದು ಹೌಸ್ ವೈಫ್ ಆಗಲಿ, ಒಂದು ಸ್ಟೂಡೆಂಟ್ ಆಗಲಿ, ಒಂದು ಅಗ್ರಿಕಲ್ಚರ್ ಮಾಡೋರ ಆಗಲಿ, ಯಾರೇ ಆಗಲಿ, ಯಾರಾದರೂ ಮಾಡ್ಬೋದು. ಇವನ್ ಹೆಬ್ಬಟ್ಟು ಇದ್ದವರು ಮಾಡ್ಬೋದು ಈ ಬಿಸ್ನೆಸ್ಸನ್ನು. ಓದಬೇಕು ಬರೀಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ಇಂಟ್ರೆಸ್ಟ್ ಇದ್ದವರು ಯಾರೇ ಇದ್ರೂ ಮೆಸೇಜ್ ಮಾಡಿರಿ, ಕಾಲ್ ಮಾಡಿರಿ. ಮತ್ತು ನಾನು ಈ ಟೈಮಿಗೆ ನಾಳೆಗೆ ಇನ್ನೊಂದು ಪ್ರಾಡಕ್ಟ್ ಜೊತೆ ಲೈವ್ ಬರ್ತೀನಿ. ಮತ್ತು ನಿಮ್ಮ ಅನಿಸಿಕೆಯನ್ನು ಹಾಕಿರಿ. ಧನ್ಯವಾದ ಎಲ್ಲರಿಗೂ, ನಮಸ್ಕಾರ. ಗುಡ್ ಮೋದಿ ಕೇರ್ ಮಾರ್ನಿಂಗ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್.